ಸ್ವಾಗತ ಮಾಡ್ತೇವೆ ಪ್ರಿಯರೇ. ಆಮೇನ್. ಯೇಸು ಸ್ವಾಮಿ ನಮ್ಮ ಜೀವಿತಗಳಲ್ಲಿ ಒಳ್ಳೆಯವನು ಪ್ರಿಯರೇ. ಒಂದು ವೇಳೆ ನಿನಗೆ ಯಾರು ಸಹಾಯ ಮಾಡ್ತಾ ಇಲ್ವಾ, ಒಂದು ವೇಳೆ ನಿನ್ನ ಜೊತೆ ಯಾರು ನಿಲ್ತಾ ಇಲ್ವಾ, ದೇವರಿಗೆ ಸ್ತೋತ್ರ. ಒಂದು ವೇಳೆ ನಿನ್ನನ್ನು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ವಾ, ದೇವರಿಗೆ ಸ್ತೋತ್ರ. ಒಂದು ವೇಳೆ ಯಾರು ಕೂಡ ನಿನ್ನ ಕಣ್ಣೀರನ್ನು ಒರೆಸಲಿಕ್ಕೆ ಸಿದ್ಧವಾಗಿಲ್ವಾ, ದೇವರಿಗೆ ಸ್ತೋತ್ರ. ನಾನು ಹೇಳ್ತೇನೆ, ಒಬ್ಬ ದೇವರಿದ್ದಾನೆ, ಆತನ ಹೆಸರು ಯೇಸು. ಆತನು ನಿನ್ನನ್ನು ಅರ್ಥ ಮಾಡಿಕೊಳ್ತಾನೆ, ಆತನು ನಿನ್ನನ್ನು ಕ್ಷಮಿಸ್ತಾನೆ, ಆತನು ನಿನಗೆ ಸಹಾಯ ಮಾಡ್ತಾನೆ. ಆತನು ಸಂತೈಸುವ ತಾಯಿಯಂತೆ ನಿನ್ನ ಕಣ್ಣೀರನ್ನು ಆತನು ಒರೆಸುವ ಆತನು. ಹಾಲೆಲೂಯಾ. ಈ ದಿನ ನಾವೆಲ್ಲರೂ ಕೂಡ ದೇವರ ವಾಕ್ಯವನ್ನು ನೋಡಲಿಕ್ಕಿದ್ದೇವೆ ಪ್ರೇರೆ. ಒಂದು ವೇಳೆ ನಿಮ್ಮ ಸಂಗಡ ಬೈಬಲ್ ಇರುವುದಾದರೆ, ಎರಡನೇ ಪೂರ್ವಕಾಲ ವೃತ್ತಾಂತ 17:1 ನಾವು ವಾಕ್ಯವನ್ನು ಈ ದಿನ ಧ್ಯಾನ ಮಾಡಿಕೊಳ್ಳೋಣ. ಬೈಬಲ್ ಹೇಳುತ್ತದೆ, 2 Chronicles 17. ಅವನಿಗೆ ಬದಲಾಗಿ ಅವನ ಮಗನಾದ ಯೋಷುಫಾಟನು ಅರಸನಾಗಿ ಇಸ್ರಾಯೇಲರಿಂದ ಅಪಾಯವಾಗದಂತೆ ತನ್ನನ್ನು ಭದ್ರಪಡಿಸಿಕೊಂಡನು. ಪ್ರೇರೆ, ಈ 17 ನಾವು ಹೋಗೋದಕ್ಕೆ ಮುಂಚೆ 16 ನಾವು ನೋಡ್ತೇವೆ. ಅಲ್ಲಿ ಆಸನ ಆಳಿಕೆಯ 36 ಇಸ್ರಾಯೇಲ್ ರಾಜನಾದ ಬಾಷನು ಯಹೂದ್ಯರಿಗೆ ವಿರುದ್ಧವಾಗಿ ಬಂದು, ಯಾರು ಯಹೂದ್ಯರ ಅರಸನಾದ ಆಸನ ಬಳಿಗೆ ಬರುವುದಕ್ಕಾಗದಂತೆ ರಾಮಕೋಟೆಯನ್ನು ಕಟ್ಟಿಸಿದನು. ಪ್ರಿಯರೇ, 16:1 ನೋಡ್ತಾ ಇರಬೇಕಾದ್ರೆ ಇಲ್ಲಿ ಹೇಳ್ತದೆ ಆಸನ ಆಳಿಕೆ. ಇಲ್ಲಿ ಆಸನ ಎನ್ನುವಂತಹ ರಾಜನಿದ್ದಾನೆ ಪ್ರಿಯರೇ. ಆತನ 36 ಇಸ್ರಾಯೇಲ್ ರಾಜನಾದ ಬಾಷನು ಆಸನ ಆಳಿಕೆಯ 36 ಇಸ್ರಾಯೇಲ್ ರಾಜನಾದ ಬಾಷನು ಏನು ಮಾಡಿದಂತೆ, ಯಹೂದ್ಯರಿಗೆ ವಿರುದ್ಧವಾಗಿ ಬಂದು, ಯಾರು ಯಹೂದ್ಯರ ಅರಸನಾದ ಆಸನ ಬಳಿಗೆ ಹೋಗಿ ಬರುವುದಕ್ಕಾಗದಂತೆ ರಾಮಕೋಟೆಯನ್ನು ಕಟ್ಟಿಸಿದನು. ಕೇಳ್ರಿ, ಇಲ್ಲಿ ಒಬ್ಬ ಅರಸನಿದ್ದಾನೆ, ಆತನ ಹೆಸರು ಆಸನು. ಈ ಆಸನು ಎನ್ನುವಂಥ ರಾಜನು, ಆತನು ಯಹೂದ್ಯರ ರಾಜನಾಗಿದ್ದನು. ಇನ್ನೊಬ್ಬ ರಾಜನ ಯಾರಿದ್ದಾರೆ, ಇಸ್ರಾಯೇಲ್ ರಾಜನಾದ ಬಾಷನು. ಈ ಆಸನ ರಾಜ ವಿರುದ್ಧವಾಗಿ ಇಸ್ರಾಯೇಲಿನ ರಾಜನಾದ ಬಾಷನು, ಯಾರು ಕೂಡ ಆಸನಾದ ರಾಜನ ಬಳಿಗೆ ಹೋಗಬಾರ್ದಂತೇಳಿ ಆ ಒಂದು ಆಸನ ರಾಜ್ಯದ ಸುತ್ತಲೂ ಆತನೇನು ಮಾಡದಂತೆ ರಾಮಕೋಟೆಯನ್ನು ಕಟ್ಟಿದನು. ಯಾವ ಕೋಟೆಯನ್ನು? ರಾಮ ಎನ್ನುವಂಥ ಮಾತನ್ನು ಯಾವತ್ತಾದರೂ ಬೈಬಲಲ್ಲಿ ಕೇಳಿದ್ರ ನೋಡ್ರಿ ಪ್ರಿಯ, ಇಲ್ಲಿ ಬರೆಯಲ್ಪಟ್ಟಿದೆ, ರಾಮಕೋಟೆಯನ್ನು ಆತನು ಕಟ್ಟಿದನು. ರಾಮ ಅಂದರೆ ಅರ್ಥ ಸ್ಟಾಪ್, ಸ್ಟಿಲ್, ಸ್ಟಾಪ್. ಯಾರು ಕೂಡ ಅಲ್ಲಿ ಹತ್ತಿರ ಬರಲಿಕ್ಕೆ ಸಾಧ್ಯವಿಲ್ಲ, ಯಾರು ಕೂಡ ಅದನ್ನು ಹತ್ತಿ ಬರಲಿಕ್ಕೆ ಸಾಧ್ಯವಿಲ್ಲ. ಅಂಥ ವಿಸ್ತಾರವಾದ ಬಲವಾದ ಕೋಟೆಯನ್ನು ಏನು ಮಾಡ್ತಾನಂತೆ ಇಸ್ರಾಯೇಲ್ ರಾಜನಾದ ಬಾಷನು ಕಟ್ಟುತ್ತಾನೆ ಪ್ರೇರಿ. ಯಾಕೆ ಕಟ್ತಾನಂದರೆ ಈ ಯಹೂದ್ಯರ ಅರಸನಾದ ಆಸನ ಬಳಿಗೆ ಯಾರು ಕೂಡ ಹೋಗಬಾರ್ದು, ಯಾರು ಕೂಡ ಅವನ ಸಹಾಯವನ್ನು ತೆಗೆದುಕೊಳ್ಳಬಾರ್ದು ಅಂತೇಳಿ ಇಸ್ರಾಯೇಲರ ರಾಜನಾದ ಬಾಷನು ಆಸನ ವಿರುದ್ಧವಾಗಿ ಒಂದು ರಾಮಕೋಟೆಯನ್ನು ಕಟ್ಟಿಸುತ್ತಾನೆ. 2 ಹೇಳ್ತದೆ, ಆಗ ಆಸನು ಯಹೋವನ ಆಲಯದ ಮತ್ತು ಅರಮನೆಯ ಭಂಡಾರಗಳಿಂದ ಬೆಳ್ಳಿ ಬಂಗಾರವನ್ನು ತೆಗೆದುಕೊಂಡು ದಮಸ್ಕದಲ್ಲಿದ್ದ ಆರಾಮ್ಯರ ಅರಸನಾದ ಬೆನ್ಹದದನಿಗೆ ಕಳುಹಿಸಿ ಅವನಿಗೆ ನನಗೂ ನಿನಗೂ ನನ್ನ ತಂದೆಗೂ ನಿನ್ನ ತಂದೆಗೂ ಒಡಂಬಡಿಕೆ ಇರುತ್ತದಲ್ಲ, ಇಗೋ ನಿನಗೆ ಬೆಳ್ಳಿ ಬಂಗಾರವನ್ನು ಕಳುಹಿಸಿದ್ದೇನೆ, ಇಸ್ರಾಯೇಲರ ಅರಸನಾದ ಬಾಷನು ನನ್ನನ್ನು ಬಿಟ್ಟು ಹೋಗುವಂತೆ ಅವನ ಸಂಗಡ ನೀನು ಮಾಡಿಕೊಂಡಿರುವ ಒಡಂಬಡಿಕೆಯನ್ನು ಮುರಿದು ಬಿಡು ಎಂದು ಹೇಳಿ ಕಳುಹಿಸಿದನು. ನೋಡ್ರಿ ಪ್ರಿಯರೇ, ಇಲ್ಲಿ ಆಸನ ಏನು ಮಾಡ್ತಾ ಇದ್ದಾನೆ, ದೇವರ ಯಹೋವನ ಆಲಯದಲ್ಲಿ ಮತ್ತು ಅರಮನೆಯ ಭಂಡಾರಗಳಲ್ಲಿದ್ದಂಥ ಬೆಳ್ಳಿ ಬಂಗಾರವನ್ನು ತೆಗೆದುಕೊಂಡು ಯಾರಿಗೆ ಕೊಡ್ತಾ ಇದ್ದಾನೆ ಗೊತ್ತಾ, ಬೆನ್ಹದದನ ರಾಜನಾದ ಆರಾಮ್ಯರ ರಾಜನಾದ ಬೆನ್ಹದದನಿಗೆ ಬೆಳ್ಳಿ ಬಂಗಾರಗಳನ್ನು ಕಳಿಸಿ ಹೇಳ್ತಾ ಇದ್ದಾನೆ, ಬೆನ್ಹದದನೇ ನೀನು ಹೇಗಾದರೂ ಮಾಡಿ ನನಗೇನು ಮಾಡು, ಸಹಾಯ ಮಾಡಬೇಕು, ನೀನು ಇಸ್ರಾಯೇಲರ ರಾಜನನ್ನ ಬಿಟ್ಟು ಬಿಡು, ನೀನು ನನ್ನ ಸಂಗಡ ಸೇರಿಕೋ. ಪ್ರಿಯರೇ, ಈ ಆಸನು ದೇವರ ಆಲಯ ಮತ್ತು ಆತನ ರಾಜ್ಯದಲ್ಲಿರುವಂಥ ಎಲ್ಲ ಭಂಡಾರಗಳಲ್ಲಿದ್ದಂಥ ಬೆಳ್ಳಿ ಬಂಗಾರವನ್ನು ಉಪಯೋಗಿಸಿ ಆತನು ಯಾರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೆ, ಇಸ್ರಾಯೇಲ್ ರಾಜ್ಯರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೆ. ಪ್ರಿಯರೇ, ಇಲ್ಲಿ 4 ಹೇಳ್ತದೆ,
ಬೆನ್ಹದನು ಅರಸನಾದ ಆಸನ ಮಾತನ್ನು ಕೇಳಿ ತನ್ನ ಸೈನ್ಯಾಧಿಪತಿಗಳನ್ನು ಇಸ್ರಾಯೇಲರ ಪಟ್ಟಣಗಳಿಗೆ ವಿರೋಧವಾಗಿ ಕಳುಹಿಸಿದನು. ಅವನು ಯೋನ್, ದಾನ್, ಅಬಿಲ್ಮೆಹಿ ಇವುಗಳನ್ನು ನಫ್ತಾಲೇರ ಪಟ್ಟಣಗಳ ಎಲ್ಲಾ ಉಗ್ರಾಣಗಳನ್ನು ಹಾಳು ಮಾಡಿದರು. ಬಾಷನ ಈ ಸುದ್ದಿಯನ್ನು ಕೇಳಿದಾಗ ರಾಮಕೋಟೆ ಕಟ್ಟಿಸುವ ಕೆಲಸವನ್ನು ನಿಲ್ಲಿಸಿಬಿಟ್ಟನು. ಅನಂತರ ಅರಸನಾದ ಆಸನು ಎಲ್ಲಾ ಯಹೂದ್ಯರನ್ನು ಕರೆಸಿ ಬಾಷನು ರಾಮಕೋಟೆಗಾಗಿ ತರಿಸಿದ ಕಲ್ಲು ಮರಗಳನ್ನು ಇವರ ಮುಖಾಂತರವಾಗಿ ತೆಗೆದುಕೊಂಡು ಹೋಗಿ ಗೆಬಾ, ಮಿಚ್ಚಾ ಎಂಬ ಪಟ್ಟಣಗಳನ್ನು ಭದ್ರಪಡಿಸಿದನು. ಹಾಲೆಲೂಯಾ. ನೋಡ್ರಿ ಪ್ರಿಯರೇ, ಆಸನು ಲೌಕಿಕವಾಗಿ ಆತನು ಜಯವನ್ನು ಗಳಿಸಿದ. ಆಸನು ತನ್ನ ದೃಷ್ಟಿಯಲ್ಲಿ ಇಸ್ರಾಯೇಲರ ರಾಜನಿಂದ ತಪ್ಪಿಸಿಕೊಂಡ. ಯಾರ ಸಹಾಯದಿಂದ? ಆರಾಮ್ಯರ ರಾಜನಾದ ಬೆನ್ಹದನ ಸಹಾಯದಿಂದ ಯಹೂದ್ಯರ ರಾಜನಾದ ಆಸನು ಆತನು ತಪ್ಪಿಸಿಕೊಂಡ. ಪ್ರಿಯರೇ, ಆತನ ಅಪಾಯದಿಂದ ಪಾರಾದ. ತನಗೆ ವಿರೋಧವಾಗಿ ಬಂದ ಇಸ್ರಾಯೇಲರ ಅರಸನಾದ ಬಾಷನಿಂದ ಆತನು ಪಾರಾದನು. ಪ್ರಿಯರೇ, ಆದರೆ ಬೈಬಲ್ ಹೇಳುತ್ತದೆ ಆತನು ಆಲಯದ ಬೆಳ್ಳಿ ಬಂಗಾರಗಳನ್ನು, ತನ್ನ ಭಂಡಾರಗಳಲ್ಲಿದ್ದ ಎಲ್ಲ ಬೆಳ್ಳಿ ಬಂಗಾರಗಳನ್ನು ಯಾರಿಗೆ ಕೊಟ್ಟಂತೆ? ಬೆನ್ಹಾದಿನ ಅರಸನಿಗೆ, ಆರಾಮ್ಯರ ಅರಸನಾದ ಬೆನ್ಹದನಿಗೆ ಕೊಟ್ಟನು. ಪ್ರೇರ, ನಾವು ಬಹಳಷ್ಟು ಅಂದುಕೊಳ್ತೇವೆ ನಮ್ಮ ಹಣದಿಂದ ನಾವು ದೇವರ ಹತ್ರ ಕಾರ್ಯವನ್ನು ಮಾಡಿಸ್ಕೊಳ್ಬೋದು ಅಂತೇಳಿ. ಇಲ್ಲ ಪ್ರೇರೆ, ಇಲ್ಲ, ನಮ್ಮ ಹಣದಿಂದ ನಾವು ದೇವರನ್ನು ಕೊಂಡುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ನಮ್ಮ ಹಣದಿಂದ ದೇವರ ರಾಜ್ಯದಲ್ಲಿ ನಾವು ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಬೈಬಲ್ ಹೇಳುತ್ತದೆ ಕೊಡಿರಿ ನಿಮಗೆ ಕೊಡಲ್ಪಡ್ತದೆ. ಕಾಣಿಕೆ ಕೊಡುವವನಿಗೆ ದೇವರ ಮೇಲೆ ಏನಿರಬೇಕು? ಪ್ರೀತಿ ಇರಬೇಕಂತೆ. ಪ್ರಿಯರೇ, ಇದೆಲ್ಲ ಆಯಿತು. ಈ ಆಸನು ತಪ್ಪಿಸಿಕೊಂಡ. ಯಾರಿದ್ದ? ಇಸ್ರಾಯೇಲ್ಯರ ಅರಸನಾದ ಬಾಷನಿಂದ ಆತನು ಏನು ಮಾಡ್ದ? ತಪ್ಪಿಸಿಕೊಂಡ. ಆದರೆ ಬೈಬಲ್ ಹೇಳ್ತಿದ್ದು ಇದು ಭಾಳ ಪ್ರಾಮುಖ್ಯವಾದ ವಚನ, ಏಳನೇ ವಚನ. ನಾವು ಓದ್ತಾ ಇದ್ದೀವಿ ಎರಡನೇ ಪೂರ್ವಕಾಲ ವೃತ್ತಾಂತ 16:7 ಸೆಕೆಂಡ್ ಕ್ರಾನಿಕಲ್ಸ್ ಚಾಪ್ಟರ್ 16:7. ಆ ಕಾಲದಲ್ಲಿ ದರ್ಶಿಯಾದ ಅನಾನಿಯು ಯಹೂದ್ಯರ ಅರಸನಾದ ಆಸನ ಬಳಿಗೆ ಬಂದು ಅವನಿಗೆ, ನೀನು ನಿನ್ನ ದೇವರಾದ ಯಹೋವನ ಮೇಲೆ ಆತುಕೊಳ್ಳದೆ ಆರಾಮ್ ರಾಜ್ಯನ ಆರಾಮ್ಯರ ಅರಸನ ಮೇಲೆ ಆತುಕೊಂಡದರಿಂದ ಆರಾಮ್ ರಾಜ್ಯ ಸೈನ್ಯವು ನಿನ್ನ ಕೈಗೆ ಬೀಳದಂತೆ ತಪ್ಪಿಸಿಕೊಂಡಿತು. ನೋಡ್ರಿ ಪ್ರೇರೆ, ಆರಾಮ್ಯರು ಆಸನಾದ ಯಹೂದ್ಯರ ರಾಜನಾದ ಆಸನ ಅವರು ವಿರುದ್ಧವಾಗಿದ್ದರು. ಆದರೆ ಯಾವಾಗ ಆಸನು ಈ ಒಂದು ಇಸ್ರಾಯೇಲ್ ರಾಜನು ತನಗೆ ವಿರುದ್ಧವಾಗಿ ಬಂದಾಗ ಆತನು ಆರಾಮ್ಯರ ಬೆನ್ನಹದನ ಆರಾಮ್ಯರ ರಾಜನಾದ ಬೆನ್ನಹದನ ಸಂಗಡ ಸ್ನೇಹವನ್ನು ಮಾಡಿಕೊಂಡು ಏನು ಮಾಡ್ದ? ಆರಾಮ್ಯರ ಪಟ್ಟಣ, ಆರಾಮ್ಯರ ರಾಜ್ಯ ಆತನ ಸ್ವಂತವಾಗಬೇಕಾಗಿತ್ತು. ಆರಾಮ್ ರಾಜ್ಯವನ್ನು ಆತನು ಏನು ಮಾಡಿಕೊಂಡ? ಕಳೆದುಕೊಂಡ. ಪ್ರಿಯರೇ, ನೋಡ್ರಿ ಪ್ರಿಯರೇ, ನಾವು ಯಾವಾಗ ದೇವರ ಮೇಲೆ ಆಧಾರಪಟ್ಟು ಜೀವಿಸೋದನ್ನು ಬಿಟ್ಟು ಬಿಡ್ತೇವೋ ದೇವರು ನಮಗೋಸ್ಕರ ಇಟ್ಟಂಥ ಆಶೀರ್ವಾದಗಳನ್ನು ನಾವು ಕಳೆದುಕೊಳ್ತೇವೆ. ಪ್ರಿಯರೇ, ಇಲ್ಲಿ ಅಲ್ಲಿ ದರ್ಶಿಯಾದ ಪ್ರವಾದಿಯಾದ ಅನಾನಿಯು ಹೇಳ್ತಾ ಇದ್ದಾನೆ, ಆಸನೇ ನೀನು ದೇವರ ಮೇಲೆ ನಿನ್ನ ದೇವರಾದ ಯಹೋವನ ಮೇಲೆ ಆತುಕೊಳ್ಳದೆ. Dependency on God is very, very important in our Christian life. ನಮ್ಮ ಕ್ರೈಸ್ತವ ಜೀವಿತದಲ್ಲಿ ನಾವು ದೇವರ ಮೇಲೆ ಆಧಾರಪಟ್ಟು ಜೀವಿಸೋದು, ದೇವರ ಜೊತೆಗೆ ನಾವು ಸತತವಾದ ಸಂಬಂಧವನ್ನು ಇಟ್ಟುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಪ್ರಿಯರೇ, ಇಲ್ಲಿ ಆಸನಾದ ಇಲ್ಲಿ ಯಹೂದ್ಯರ ರಾಜನಾದ ಆಸನು ಆತನು ಯಹೋವನನ್ನ ದೇವರನ್ನ ಆತನು ಹಿಂಬಾಲಿಸುವವನಾಗಿದ್ದನು. ಪ್ರಿಯರೇ, ದೇವರಿಗೆ ಆತನು ಭಯಪಡುವವನಾಗಿದ್ದನು. ಆದರೆ ಯಾವಾಗ ಇಸ್ರಾಯೇಲ್ ರಾಜನಾದ ಬಾಷನು ತನಗೆ ವಿರುದ್ಧವಾಗಿ ಬರ್ತಾನೋ ಆತನು ದೇವರನ್ನು ಹುಡುಕೋದನ್ನು ಬಿಟ್ಟು, ದೇವರ ಮೇಲೆ ಆಧಾರ ಪಡೋದನ್ನು ಬಿಟ್ಟು, ದೇವರಿಂದ ಸ್ವರವನ್ನು ಕೇಳೋದನ್ನು ಬಿಟ್ಟು, ದೇವರ ಹತ್ರ ವಿಚಾರ ಮಾಡೋದನ್ನು ಬಿಟ್ಟು ಆತನು ಯಾರ ಹತ್ರ ಹೋಗ್ತಾ ಇದ್ದಾನೆ? ತನ್ನ ವಿರೋಧಿ ಆರಾಮ್ಯರ ಅರಸನಾದ ಬೆನ್ಹದನ ಹತ್ರ ಹೋಗಿ ಸಹಾಯವನ್ನು ಕೇಳ್ತಾ ಇದ್ದಾನೆ. ಪ್ರಿಯರೇ, ದೇವರಿಗೆ ಸ್ತೋತ್ರ. ಆರಾಮ್ಯರ ಅರಸನಾದ ಬೆನ್ನದನ ಆತನಿಗೆ ಸಹಾಯ ಮಾಡ್ದ. ಆದರೆ ಆತನ ಸಹಾಯ ಅದು ದೇವರ ದೃಷ್ಟಿಯಲ್ಲಿ ಅದು ಇಷ್ಟವಾಗಿರಲಿಲ್ಲ. ಪ್ರಿಯರೇ, ಪ್ರಿಯರೇ, ಬೈಬಲ್ ಹೇಳ್ತದೆ ಮನುಷ್ಯರಲ್ಲಿ ಭರವಸೆ ಇಡೋದಕ್ಕಿಂತ ಯಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸೆ ಇಡೋದಕ್ಕಿಂತ, ರಾಜರಲ್ಲಿ ಭರವಸೆ ಇಡೋದಕ್ಕಿಂತ ಯಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಕೀರ್ತನೆಗಾರನು ಹೇಳ್ತಾನೆ, ನನ್ನ ಕಷ್ಟ ಕಾಲದಲ್ಲಿ ನೀನೇ ನನ್ನ ಸಿದ್ಧ ಸಹಾಯಕನು. ಇನ್ ಮೈ ಟ್ರಬಲ್ ಯು ಆರ್ ಮೈ ಪ್ರೆಸೆಂಟ್ ಹೆಲ್ಪ್.
ಈ ಒಂದು ಯಹೂದ್ಯರ ರಾಜನಾದ ಅರಸನಿಗೆ ಕಷ್ಟ ಬಂದಾಗ ಇಸ್ರಾಯೇಲ್ ರಾಜನಾದ ಬಾಷನು ತನಗೆ ವಿರುದ್ಧವಾಗಿ ಬಂದಾಗ ಈ ಯಹೂದ್ಯರ ರಾಜನಾದ ಆಸನು ದೇವರ ಮೇಲೆ ಆತುಕೊಳ್ಳದೆ ದೇವರ ಮೇಲೆ ಆಧಾರ ಪಡದೆ ಈ ಲೋಕದ ರಾಜನು ತನ್ನ ವಿರೋಧಿಯಾದ ಆರಾಮ್ಯರ ಅರಸನಾದ ಬೆನ್ಹದನ ಮೇಲೆ ಆತನು ಆತುಕೊಂಡನು ಆತನ ಮೇಲೆ ಆತನು ಆಧಾರ ಪಟ್ಟನು ಪ್ರಿಯರೇ ಈ ಲೋಕದಲ್ಲಿ ನಮಗೆ ಕಷ್ಟ ಇದೆ ಕಣ್ಣೀರಿದೆ ಗೋಳಾಟ ಇದೆ ಸಾಲ ಇದೆ ಅವಮಾನ ಇದೆ ನಿಂದೆ ಇದೆ ಅವೆಲ್ಲವುಗಳ ಮಧ್ಯದಲ್ಲಿ ನಾವು ಯಾರ ಮೇಲೆ ಆಧಾರ ಪಡಬೇಕು ಯೇಸು ಸ್ವಾಮಿಯ ಮೇಲೆ ನಾವು ಆಧಾರ ಪಡಬೇಕು ಯೇಸು ಸ್ವಾಮಿ ನಮಗೆ ಏನು ಹೇಳಿದ ಪ್ರಿಯರೇ ನಾನೇ ನಿಜವಾದ ದ್ರಾಕ್ಷ್ಯ ಬಳ್ಳಿ ನನ್ನ ತಂದೆ ತೋಟಗಾರನು ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ ನೀವು ನನ್ನನ್ನು ಬಿಟ್ಟು ಏನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಯೇಸು ಸ್ವಾಮಿ ಹೇಳಿದ ಪ್ರಿಯರೇ ನಾವು ಯೇಸು ಸ್ವಾಮಿಯನ್ನು ಬಿಟ್ಟು ಏನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ ನಮ್ಮ ಕ್ರೈಸ್ತವ ಜೀವಿತ ಆತನ ಮೇಲೆ ನಾವು ಆಧಾರ ಪಟ್ಟು ಜೀವಿಸಬೇಕು ನೀನು ಪರಿಶುದ್ಧವಾಗಿ ಜೀವಿಸಬೇಕಾ ಪರಿಶುದ್ಧತೆಯಲ್ಲಿ ನೀನು ಜೀವಿಸಲಿಕ್ಕೆ ನಿನ್ನ ಬಲ ಸಾಲೋದಿಲ್ಲ ಪ್ರಿಯರೇ ದೇವರ ಸಹಾಯ ನಿನಗೆ ಬೇಕು ಯಾಕೆಂದರೆ ಆತನು ಮಾತ್ರ ಪರಿಶುದ್ಧನು ಒಂದು ವೇಳೆ ನೀನು ಕಷ್ಟ ಇಕ್ಕಟ್ಟಿನಲ್ಲಿದ್ದೀಯಾ ಅವುಗಳಿಂದ ನೀನು ಹೊರ ಬರಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ ಆ ಇಕ್ಕಟ್ಟಿನಿಂದ ನಿನ್ನ ಬಿಡಿಸುವಾತನು ಯಾರು ಯೇಸು ಸ್ವಾಮಿ ಮಾತ್ರ ಪ್ರೇರ ಒಂದು ದಿನ ಏನಾಯಿತು ಎಲ್ಲ ಶಿಷ್ಯರು ಯೇಸು ಸ್ವಾಮಿ ಹಡಗಿನಲ್ಲಿ ಏನು ಮಾಡ್ತಾ ಇದ್ದಾರೆ ಪ್ರಯಾಣ ಮಾಡ್ತಾ ಇದ್ದಾರೆ ಪ್ರೇರೆ ಬೈಬಲ್ ಹೇಳ್ತಿದ್ದೆ ಯೇಸು ಸ್ವಾಮಿ ಮಲಗಿಕೊಂಡಿದ್ದನಂತೆ ಬಿರುಗಾಳಿ ಬೀಸಿತು ಪ್ರವಾಹ ಬೀಸಿತು ಈ ಹಡಗು ಏನಾಯಿತು ಮುಳುಗಲಿಕ್ಕೆ ಪ್ರಾರಂಭವಾಯಿತು ಪ್ರಿಯರೇ ಈ ಜನರು ಈ ಒಂದು ಶಿಷ್ಯರು ಏನು ಮಾಡಿದರು ಹಗ್ಗ ಹಾಕಿದರು ಆ ಪ್ರಯಾಸ ಪಟ್ಟರು ಈ ಪ್ರಯಾಸ ಪಟ್ಟರು ಯಾಕೆ ತಮ್ಮ ಜೀವಿತವನ್ನು ಅವರು ಕಾಪಾಡಿಕೊಳ್ಳಿಕ್ಕೆ ಪ್ರಿಯರೇ ಅವರು ಮರೆತೋದ್ರು ನಮ್ಮ ದೋಣಿಯಲ್ಲಿ ಯೇಸಯ್ಯ ಇದ್ದಾನಂತೇಳಿ ಅವರೆಲ್ಲ ಪ್ರಯಾಸ ಪಟ್ಟ ಮೇಲೆ ಕೊನೆಯದಾಗಿ ಯಾರ ಹತ್ರ ಹೋದ್ರು ಯೇಸು ಸ್ವಾಮಿ ಬಳಿಗೆ ಹೋದ್ರು ಯೇಸು ಸ್ವಾಮಿ ನಾವು ಸತ್ತು ಹೋಗ್ತಾ ಇದ್ದೀವಿ ನಿನಗೆ ಚಿಂತೆ ಇಲ್ವಾ ನಿನಗೆ ಚಿಂತೆ ಇಲ್ಲೇನಪ್ಪ ಯೇಸು ಸ್ವಾಮಿ ಯಾರಿಗೆ ಕೇಳ್ತಾ ಇದ್ದಾರೆ ಅವರನ್ನು ಆರಿಸಿಕೊಂಡು ಅವರಿಗಾಗಿ ಕಾಳಜಿ ವಹಿಸುವಂತ ಯೇಸು ಸ್ವಾಮಿ ಅವರವ್ರು ಕೇಳ್ತಾ ಇದ್ದಾರೆ ನಮ್ಮ ಬಗ್ಗೆ ನಿನಗೆ ಚಿಂತೆ ಇಲ್ವಾ ಬಹಳಷ್ಟು ಜನ ನಾವು ಕೂಡ ಪ್ರಿಯರೇ ದೇವರಿಗೆ ಅನೇಕ ಬಾರಿ ಪ್ರಶ್ನೆ ಮಾಡ್ತೀವಿ ದೇವರೇ ಯಾಕೆ ನನ್ನ ಜೀವಿತದಲ್ಲಿ ಈ ರೀತಿ ಆಗ್ತದಪ್ಪ ದೇವರೇ ಯಾಕೆ ನಾನು ಇನ್ನೂ ಉದ್ಧಾರ ಆಗ್ತಾ ಇಲ್ಲ ಯಾಕೆ ಪ್ರಿಯರೇ ನಾವು ದೇವರಿಗೆ ಪ್ರಶ್ನೆ ಮಾಡಲಿಕ್ಕಿಲ್ಲ ಹೂ ಆರ್ ಯು ಟು ಕ್ವಶನ್ ಗಾಡ್ ಕುಂಬಾರನಿಗೆ ಯಾವತ್ತಾದರೂ ಹಾಕೊಂದು ಮಡಿಕೆ ಪ್ರಶ್ನೆ ಕೇಳ್ತದೆ ಯಾಕೆ ನನ್ನ ಹೀಗೆ ನಿರ್ಮಿಸಿದ್ಯ ಅಂತೇಳಿ ನಮ್ಮ ಸೃಷ್ಟಿಕರ್ತನಾದ ದೇವರನ್ನು ನಾವು ಪ್ರಶ್ನಿಸಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ ಇಲ್ಲಿ ಇದ್ದಂಥ ಶಿಷ್ಯರು ಏನು ಮಾಡಿದ್ರು ಯೇಸು ಸ್ವಾಮಿ ನಾವು ಸತ್ತು ಹೋಗ್ತಾ ಇದ್ದೀವಿ ನಿನಗೆ ಚಿಂತೆ ಇಲ್ವಾ ಕೀರ್ತನೆಗಾರನು ಹೇಳ್ತಾನೆ ಆತನು ನಮ್ಮ ಹಿತಚಿಂತಕನು ಪೇತ್ರನು ಹೇಳ್ತಾನೆ ಆತನು ನಿಮಗೋಸ್ಕರ ಚಿಂತಿಸುವವನು ಅನ್ಕೊಳ್ತಾ ಇದೆಯಾ ಯಾರು ನನ್ನ ಬಗ್ಗೆ ಚಿಂತಿಸುವವರಿಲ್ಲ ಅಂತೇಳಿ ನಾನು ಹೇಳ್ತೇನೆ ಯೇಸು ನಿನಗಾಗಿ ಚಿಂತಿಸ್ತಾನೆ ಪ್ರಿಯರೇ ಕೀರ್ತನೆಗಾರನು ಬರೀತಾನೆ ತಂದೆ ತಾಯಿಗಳು ನಮ್ಮನ್ನು ತೊರೆದು ಬಿಟ್ಟಾರೇನು ಯೆಹೋವನು ನಮ್ಮನ್ನು ಸೇರಿಸಿಕೊಳ್ಳುವನು ಯಾರು ನಿನ್ನ ಜೊತೆ ಇಲ್ವಾ ದೇವರಿಗೆ ಸ್ತೋತ್ರ ಯೇಸು ನಿನ್ನ ಜೊತೆಯಲ್ಲಿದ್ದಾನೆ ಪ್ರಿಯರೇ ಯಾರು ನಿನ್ನನ್ನು ಅರ್ಥ ಮಾಡಿಕೊಳ್ತಾ ಇಲ್ವಾ ಯೇಸು ನಿನ್ನನ್ನು ಅರ್ಥ ಮಾಡಿಕೊಳ್ತಾನೆ ಪ್ರಿಯರೇ ಯಾರು ನಿನಗೆ ಸಹಾಯ ಮಾಡ್ತಾ ಇಲ್ವಾ ಯೇಸು ನಿನಗೆ ಸಹಾಯ ಮಾಡ್ತಾನೆ ಶಿಷ್ಯರು ಭಯಪಟ್ಟರು ಶಿಷ್ಯರು ಗಲಿಬಿಲಿಗೆ ಒಳಗಾದ್ರು ಶಿಷ್ಯರು ಅನುಮಾನ ಪಟ್ಟರು ಪ್ರಿಯರೇ ದೇ ಹ್ಯಾಡ್ ಎ ಡೌಟ್ ಆನ್ ಜೀಸಸ್ ನೆವರ್ ಹ್ಯಾವ್ ಎ ಡೌಟ್ ಆನ್ ಗಾಡ್ ದೇವರ ಮೇಲೆ ಎಂದಿಗೂ ನೀನು ಅಪನಂಬಿಕೆ ಅವಿಶ್ವಾಸ ಸಂಶಯ ಪಡಬೇಡ ಡೋಂಟ್ ಡೌಟ್ ಜೀಸಸ್ ಅಂಡ್ ಹಿಸ್ ವರ್ಡ್ ದೇವರನ್ನು ಆತನ ವಾಕ್ಯವನ್ನು ಎಂದಿಗೂ ನೀನು ಏನು ಮಾಡಬೇಡ ಅನುಮಾನ ಪಡಬೇಡ ಯೇಸಪ್ಪ ನಾವು ಸತ್ತು ಹೋಗ್ತಾ ಇದ್ದೀನಿ ನಿನ್ನ ಚಿಂತೆ ಇಲ್ವಾ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾನಂತೆ ನಿದ್ದೆ ಮಾಡ್ತಾ ಇದ್ದ ಪ್ರಿಯರೇ ಸ್ವಲ್ಪ ಟೈಮ್ ನಮ್ಮ ಜೀವಿತಗಳಲ್ಲಿ ಕೂಡ ದೇವರು ವಿಶ್ರಾಂತಿಯಲ್ಲಿ ಇರ್ತಾನೆ ಈತನ ಏನು ಮಾಡ್ತಾನೆ ನನ್ನ ಮಗನು ನನ್ನ ಮಗಳು ಏನು ಮಾಡ್ತಾರೆ ನೋಡೋಣ ನಾನಿಲ್ಲಾಂದ್ರೂ ಕೂಡ ನನ್ನಲ್ಲಿ ಭಯಭಕ್ತರುಳ್ಳವರಾಗಿ ಜೀವಿಸ್ತಾರ ಆಮೇನ್ ಯೋಬನ ಜೀವಿತವನ್ನು ನೋಡಿ ಎಲ್ಲವನ್ನ ದೇವರು ತೆಗೆದುಕೊಂಡ ಪ್ರಿಯರೇ ಯೋಬನು ದೇವರಲ್ಲಿ ಏನಾಗಿದ್ದ ಭಯಭಕ್ತಿ ಉಳ್ಳವನಾಗಿದ್ದ ಹಾಲೆಲೂಯಾ ಈ ಒಂದು ಕೊರೋನಾ ಟೈಮಲ್ಲಿ ನಾವು ನೋಡ್ತಾ ಇದ್ದೇವೆ ಎಷ್ಟೋ ಜನ ದೇವರಿಂದ ದೂರ ಹೋಗ್ತಾ ಇದ್ದಾರೆ ಪ್ರಿಯರೇ ಮತ್ತೆ ಅವರ ಹಳೆ ಜೀವಿತಕ್ಕೆ ಹೋಗ್ತಾ ಇದ್ದಾರೆ ಮತ್ತೆ ಗುಟ್ಕ ಆಗ್ತಾ ಇದ್ದಾರೆ ಮತ್ತೆ ಕುಡಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಮತ್ತೆ ಅಕ್ರಮ ಸಂಬಂಧಗಳು ಹೊಲಸಾದ ಮಾತುಗಳು ಯಾಕೆ ಅವರಿಗೆ ದೇವರ ಮೇಲೆ ನಂಬಿಕೆ ಅವರು ಕಳೆದುಕೊಂಡಿದ್ದಾರೆ ಪ್ರಿಯರೇ ಅವರಿಗೆ ದೇವರ ಮೇಲೆ ಏನು ಬಂದಿದೀಗ ಅನುಮಾನ ಸಂಶಯಗಳು ಬಂದಿದೆ ಪ್ರಿಯರೇ ಎಷ್ಟೋ ಜನ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ದೇವರಲ್ಲಿದ್ದಾನೆ ದೇವರಿದ್ದರೆ ಯಾಕೆ ನನ್ನ ಜೀವಿತ ಈ ರೀತಿ ಇರ್ತದೆ ಇಲ್ಲ ಪ್ರಿಯರೇ
ದೇವರು ನಮ್ಮ ಜೀವಿತದಲ್ಲಿ ಮಾಡುವಂತದ್ದೆಲ್ಲವೂ ನಮ್ಮ ಒಳಿತಿಗಾಗಿ ನಮ್ಮ ಒಳ್ಳೆಯದಕ್ಕಾಗಿಯೇ ಪ್ರಿಯರೇ ನೀನು ಯೇಸು ಸ್ವಾಮಿಯನ್ನು ಪ್ರೀತಿಸ್ತಾ ಇದೆಯಾ ಈ ದಿನ ಬೈಬಲ್ ಹೇಳ್ತಿದೆ ರೋಮಾ 8:28 ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗ್ತದೆ ಸ್ಟಾರ್ಟ್ ಲವಿಂಗ್ ಗಾಡ್ ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಇಟ್ಸ್ ಪ್ಲೇಸ್ ಯಾವಾಗ ನೀನು ಯೇಸುವನ್ನು ಪ್ರೀತಿಸಲಿಕ್ಕೆ ಪ್ರಾರಂಭಿಸ್ತೀಯೋ ಎಲ್ಲ ಸಂಗತಿಗಳು ತನ್ನ ತನ್ನ ಜಾಗದಲ್ಲಿ ಅದು ಬೀಳಲಿಕ್ಕೆ ಪ್ರಾರಂಭವಾಗ್ತದೆ ಇಲ್ಲಿ ಶಿಷ್ಯರು ಏನು ಕೇಳಿದ್ರು ಯೇಸಪ್ಪ ನಿನಗೆ ಚಿಂತೆ ಇಲ್ವಾ ಯೇಸು ಸ್ವಾಮಿ ಎದ್ದು ಏನು ಹೇಳಿದ ಪ್ರಿಯರೇ ಅಲ್ಪ ವಿಶ್ವಾಸಿಗಳೇ ಯಾಕೆ ಸಂದೇಹ ಪಟ್ಟಿರಿ ಯು ಹ್ಯಾವ್ ಲಿಟಲ್ ಫೇತ್ ವೈ ಹ್ಯಾವ್ ಯು ಡೌಟೆಡ್ ಯಾಕೆ ನೀವು ಅನುಮಾನ ಪಟ್ಟ್ರಿ ಅವ್ರಿಗೆ ಗೊತ್ತಿಲ್ವಾ ಯೇಸು ಸ್ವಾಮಿ ನಮ್ಮ ಜೊತೆ ಇದ್ದಾಗ 5 ರೊಟ್ಟಿ 2 ಮೀನುಗಳನ್ನು 5,000 ಜನರಿಗೆ ಹಂಚಿದನಂತೇಳಿ ಅವರಿಗೆ ಗೊತ್ತಿಲ್ವಾ ಆ ಕುರುಡ ಬಾರ್ತಿಮಾಯನಿಗೆ ಯೇಸು ಸ್ವಾಮಿ ಕಣ್ಣು ಕೊಟ್ಟನಂತೇಳಿ ಅವ್ರಿಗೆ ಗೊತ್ತಿಲ್ವಾ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಸ್ತ್ರೀಯನ್ನ ಯೇಸು ಸ್ವಾಮಿ ಆಕೆ ಬಟ್ಟೆಯನ್ನು ಮುಟ್ಟಿದ ತಕ್ಷಣ ಆಕೆ ಗುಣವಾದಳಂತೇಳಿ ಆಕೆ ಅವ್ರಿಗೆ ಗೊತ್ತಿಲ್ವಾ ಹೌದು ಪ್ರೇರೆ ಎಷ್ಟು ಅದ್ಭುತ ಕಾರ್ಯಗಳು ದೇವರು ನಿನ್ನ ಜೀವಿತದಲ್ಲಿ ಮಾಡಿದ್ದಾನೆ ಎಷ್ಟು ಅಪಾಯದಿಂದ ದೇವರು ನಿನ್ನನ್ನು ಬಿಡಿಸಿದ್ದಾನೆ ಎಷ್ಟು ಸಾರಿ ದೇವರು ನಿನ್ನನ್ನು ಕನಿಕರಿಸಿ ಆಧರಿಸಿದ್ದಾನೆ ಪ್ರಿಯರೇ ಅವೆಲ್ಲವುಗಳನ್ನು ನೀನು ಮರೆತು ಹೋಗಿದ್ಯಾ ಮರೆತು ನೀನು ದೇವರನ್ನು ಪ್ರಶ್ನಿಸ್ತೀಯಾ ಯಾಕೆ ದೇವರೇ ನನ್ನ ಕೈ ಬಿಟ್ಟಿದ್ದಿ ಇಲ್ಲ ಅದಕ್ಕೆ ಕೀರ್ತನಗಾರ ಹೇಳ್ತಾನೆ ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು ನನ್ನ ಮನವೇ ನೀನು ವ್ಯಥೆ ಪಡುವುದಕ್ಕೆ ನೀನು ಕರ್ತನಲ್ಲಿ ಭರವಸೆ ಇಡು ಯೇಸು ಸ್ವಾಮಿ ಅವರು ಕೇಳ್ದ ಅಲ್ಪ ವಿಶ್ವಾಸಿಗಳೇ ಯಾಕೆ ನೀವು ಸಂದೇಹ ಪಟ್ಟಿರಿ ಅವರು ದೇವರ ಮೇಲೆ ಆಧಾರ ಪಡಲಿಲ್ಲ ಪ್ರಿಯರೇ ಅವರು ದೇವರನ್ನು ಹತ್ಕೊಳ್ಳಿಲ್ಲ ಪ್ರಾರಂಭದಲ್ಲೇ ಬಿರುಗಾಳಿ ತುಫಾನು ಬಂದಾಗ ಪ್ರಾರಂಭದಲ್ಲಿ ಅವರು ಯೇಸು ಸ್ವಾಮಿ ಹತ್ರ ಹೋಗಿದ್ರೆ ಅವರು ಪ್ರಯಾಸ ಪಡುವ ಅವಶ್ಯಕತೆ ಇರ್ತಿದ್ದಿಲ್ಲ ಈ ದಿನ ನಾನು ನೀನು ಕೂಡ ಕೊನೆಯದಾಗಿ ಮಾಡೋದೆಲ್ಲ ನಾವು ಮಾಡಿ ಕೊನೆಯದಾಗಿ ಯಾರ ಹತ್ರ ಬರ್ತೀವಿ ಯೇಸು ಸ್ವಾಮಿ ಹತ್ರ ಬರ್ತೀವಿ ಇಲ್ಲ ನಿನ್ನ ಪಾಪ ಚಿಕ್ಕದಿರುವಾಗಲೇ ನಿನ್ನ ಶೋಧನೆ ಚಿಕ್ಕದಿರುವಾಗಲೇ ನಿನ್ನ ಕಷ್ಟ ಚಿಕ್ಕದಿರುವಾಗಲೇ ನೀನು ಯೇಸು ಸ್ವಾಮಿ ಹತ್ರ ಬಾ ಆತನು ನಿನ್ನನ್ನು ಬಿಡಿಸ್ಲಿಕ್ಕೆ ಸರ್ವ ಶಕ್ತನಾದ ದೇವರಾಗಿದ್ದಾನೆ ಪೇತ್ರ ನೀನೇನು ಮುಳುಗುತ್ತಾ ಇದ್ದ ಆತನನ್ನು ದೇವರು ಏನು ಮಾಡಿದ ಮೇಲಕ್ಕೆತ್ತಿದ ಆತನು ಸಂಪೂರ್ಣವಾಗಿ ಮುಳುಗಲಿಕ್ಕೆ ದೇವರು ಬಿಡಲೇ ಇಲ್ಲ ಪ್ರಿಯರೇ ಒಂದ್ ವೇಳೆ ನಿನ್ನ ಜೀವಿತದಲ್ಲಿ ಕಷ್ಟಗಳಿದೆಯಾ ಸಾಲದ ಬಾಧಲಿದೆಯಾ ಕಣ್ಣೀರಲ್ಲಿದೆಯಾ ಪಾಸ್ಟರ್ ಈ ಶೋಧನೆ ನನಗೆ ಬಹಳ ಕಷ್ಟವಾಗಿದೆ ಪಾಸ್ಟರ್ ಈ ರೋಗವನ್ನ ಈ ನೋವನ್ನು ನಾನು ತಾಳಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದೀಯಾ ಈ ದಿನ ದೇವರಿಗೆ ಮೊರೆ ಇಡು ಆತನು ಕನಿಕರ ಉಳ್ಳವನು ಆತನು ಕನಿಕರ ಉಳ್ಳವನು ಪ್ರಿಯ ಸಹೋದರ ಸಹೋದರಿ ಯೇಸು ನಿನ್ನನ್ನು ಪ್ರೀತಿಸ್ತಾನೆ ಯೇಸು ಸ್ವಾಮಿ ಎದ್ದೇನು ಮಾಡ್ದ ಯೇಸು ಸ್ವಾಮಿ ಏನಂತೆ ಎಲ್ಲವೂ ಶಾಂತವಾಯಿತು ಆಮೇನ್ ಅಲ್ಲಿದ್ದಂಥ ಶಿಷ್ಯರು ಆಶ್ಚರ್ಯಪಟ್ಟರಂತೆ ಈತನು ಎಂಥವನಾಗಿರಬೇಕು ಬಿರುಗಾಳಿಯು ಸಮುದ್ರವು ಈತನಿಗೆ ವಿಧೇಯತೆಯನ್ನು ತೋರಿಸ್ತದಲ್ಲ ಹಲ್ಲೆಲೂಯಾ ಈ ದಿನ ನಿನಗಿರುವಂಥ ಕಷ್ಟ ಈ ದಿನ ಇರುವಂಥ ನಿನಗೆ ಕಣ್ಣೀರು ಈ ದಿನ ನಿನಗಿರುವಂಥ ಅಸ್ವಸ್ಥತೆ ಅದು ಶಾಶ್ವತವಲ್ಲ ಯೇಸು ಅವೆಲ್ಲ ಅವುಗಳಿಂದ ನಿನ್ನನ್ನು ಬಿಡಿಸ್ಲಿಕ್ಕೆ ಸರ್ವಶಕ್ತನಾದ ದೇವರಾಗಿದ್ದಾನೆ ಹಲ್ಲೆಲೂಯಾ ಇಲ್ಲಿ ನಾವು ನೋಡ್ತೇವೆ ಪ್ರೇರೆ 2ನೇ ಪೂರ್ವಕಾಲ ವೃತ್ತಾಂತ 16:7 ಅಲ್ಲಿ ದರ್ಶಿಯಾದ ಅನಾನಿಯು ಬಂದು ಆಸನಿಗೆ ಹೇಳ್ತಾನೆ ಯಹೂದ್ಯರ ರಾಜನಾದ ಆಸನಿಗೆ ಹೇಳ್ತಾನೆ ಆಸನೇ ನೀನು ದೇವರ ಮೇಲೆ ಆಧಾರ ಪಡದೆ ನೀನು ಯಾರ ಮೇಲೆ ಆಧಾರ ಪಡದೆ ದೇವರ ಮೇಲೆ ಆಧಾರ ಪಡದೆ ಆತನನ್ನು ಆತುಕೊಳ್ಳದೆ ನೀನು ಆರಾಮ್ ರಾಜನ ಸೈನ್ಯವನ್ನು ಆತುಕೊಂಡಿ ಪ್ರಿಯರೇ ನಾವು ದೇವರನ್ನು ಬಿಟ್ಟು ಜೀವಿಸಿದಾಗ ಸ್ವಲ್ಪ ಟೈಮೇ ನಾವು ಚೆನ್ನಾಗೇ ಇರ್ತೀವಿ ಇಲ್ಲಿ ಕೂಡ ಆಸನ ಏನು ಮಾಡ್ದ ಇಸ್ರಾಯೇಲ ರಾಜನ ಆತನಿಗೆ ವಿರುದ್ಧವಾಗಿ ಬಂದಾಗ ಯಹೂದ್ಯರ ರಾಜನ ಏನು ಮಾಡ್ದ ಇಸ್ರಾಯೇಲ್ ರಾಜನ ತನಗೆ ವಿರುದ್ಧವಾಗಿ ಬಂದಾಗ ಆರಾಮ್ಯರ ರಾಜನಾದ ಬೆನ್ಹದರ ಜೊತೆ ಕೈ ಜೋಡಿಸ್ದ ಏನು ಜೋಡಿಸ್ದ ಕೈ ಈ ದಿನ ಎಷ್ಟು ಜನ ದೇವರನ್ನು ಬಿಟ್ಟು ಈ ಲೋಕದ ಜೊತೆಗೆ ಕೈ ಜೋಡಿಸಿದ್ದಾರೆ ಪ್ರಿಯರೇ ಈ ದಿನ ಎಷ್ಟೋ ಜನ ಬೈಬಲ್ ಓದೋದನ್ನು ನಿಲ್ಲಿಸಿದ್ದಾರೆ ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸಿದ್ದಾರೆ ಈ ಲೋಕದ ವಿಷಯದಲ್ಲಿ ಅವರು ಸಂತೋಷ ಪಡ್ತಾ ಇದ್ದಾರೆ ಪ್ರಿಯರೇ ನಾನು ಹೇಳ ಈ ಯಹೂದ್ಯರ ರಾಜನಾದ ಆಸನು ಅರಾಮ್ಯರ ರಾಜನಾದ ಬೆನ್ನದನ ಜೊತೆಗೆ ಕೈ ಜೋಡಿಸಿದ ಆತನು ಬಹುಕಾಲ ಬಾಳಲಿಲ್ಲ ಪ್ರಿಯರೇ ನೀನು ಅನ್ಕೊಳ್ತಾ ಇದೆಯಾ ಪಾಸ್ಟರ್ ಎಂಜಾಯ್ ಮಾಡ್ಬೇಕೀಗ್ಲೇ ಪಾಸ್ಟರ್ ಇದು ನಮ್ಮ ವಯಸ್ಸು ಪಾಸ್ಟರ್
ಇವಾಗ ಮಾಡಲಾರದೆ ಯಾವಾಗ ಮಾಡಬೇಕು? ಇಲ್ಲ ಪ್ರಿಯ ಸಹೋದರಿ, ಇಲ್ಲ ಪ್ರಿಯ ಸಹೋದರ, ನಿನಗೆ ಕೊಡಲ್ಪಟ್ಟಂಥ ಜೀವ ಆತನ ನಾಮವನ್ನು ನೀನು ಮಹಿಮೆ ಪಡಿಸುವುದಕ್ಕಾಗಿ, ನೀನು ಆತನಿಗಾಗಿ ಜೀವಿಸುವುದಕ್ಕಾಗಿ, ಈ ಲೋಕದಲ್ಲಿರುವಂಥ ಸಂಗತಿಗಳಿಗಾಗಿ ಜೀವಿಸುವುದಕ್ಕೆ ನೀನು ಕರೆಯಲ್ಪಟ್ಟಿಲ್ಲ. ನೀನು ಆತನನ್ನು ಆರಾಧಿಸುವುದಕ್ಕಾಗಿ, ಆತನ ನಾಮವನ್ನು ಮಹಿಮೆ ಪಡಿಸುವುದಕ್ಕಾಗಿ, ಆತನ ಹೆಸರನ್ನು, ಆತನ ಸುವಾರ್ತೆಯನ್ನು ನೀನು ಸಾರುವುದಕ್ಕಾಗಿ ಕರೆಯಲ್ಪಟ್ಟಿದ್ದಿ. ನಾವು ಈ ಲೋಕದಲ್ಲಿ ಪ್ರವಾಸಿಗರು. ಪೌಲನು ಹೇಳ್ತಾನೆ, ಇದು ನಮ್ಮ ಶಾಶ್ವತ ಸ್ಥಾನವಲ್ಲ, ಪರಲೋಕ ನಮ್ಮ ಶಾಶ್ವತ ಸ್ಥಾನ. ಇಟ್ ಇಸ್ ಟೆಂಪ್ರವರಿ, ದೇರ್ ಇಸ್ ಎ ಪ್ಲೇಸ್ ವೇರ್ ಯು ವಿಲ್ ಲಿವ್ ಫಾರ್ ಇಟರ್ನಿಟಿ, ದಟ್ ಇಸ್ ಹೆವೆನ್. ನಿತ್ಯತ್ವಕ್ಕೆ ನೀನು ಬಾಳಬೇಕಾದ ಒಂದು ಸ್ಥಳ ಇದೆ, ಅದು ಪರಲೋಕ. ಈ ಲೋಕದಲ್ಲಿರುವಂಥ ಸಂಗತಿಗಳಿಂದ ನೀನು ಈ ದಿನ ಸಂತೋಷ ಪಡುತ್ತಿರುವುದಾದರೆ ಕೊನೆಗೆ ನೀನು ಎಲ್ಲಿ ಕೊನೆಗೊಳ್ತಿ ಗೊತ್ತಾ? ನರಕದಲ್ಲಿ ಕೊನೆಗೊಳ್ಳುತ್ತಿ. ಹೌದು, ಈ ಲೋಕ ಕೊಡುವಂಥ ಸಂತೋಷ ತಾತ್ಕಾಲಿಕ, ಆದರೆ ದೇವರ ಆತ್ಮನು ಕೊಡುವಂಥ ಸಂತೋಷ ಅದು ಶಾಶ್ವತವಾದದ್ದು. ಪ್ರಿಯರೇ, ಈ ದಿನ ದೇವರನ್ನು ನೀನು ಹುಡುಕ್ತಾ ಇದೆಯಾ? ಇಲ್ಲ ಈ ಲೋಕವನ್ನು ಹಿಂಬಾಲಿಸ್ತಾ ಇದೆಯಾ? ಈ ಒಂದು ಯಹೂದ್ಯರ ರಾಜನಾದ ಆಸನು ಇಸ್ರಾಯೇಲ್ ರಾಜನಾದ ಬಾಷಾನನ್ನು ತನಗೆ ವಿರುದ್ಧವಾಗಿ ಬಂದಾಗ ಆರಾಮ್ಯರ ರಾಜನಾದ ಬೆನ್ಹದನ ಜೊತೆಯೇ ಕೈ ಜೋಡಿಸಿ ಆತನೇನಾದ? ಅಪಾಯದಿಂದ ಪಾರಾದ. ಏನ್ ಹೇಳ್ತಾ ನೋಡ್ರಿ ದರ್ಶಿ, ಆರಾಮ್ ರಾಜನಾದ ಸೈನ್ಯವು ನಿನ್ನ ಕೈಗೆ ಬೀಳದಂತೆ ತಪ್ಪಿಸಿಕೊಂಡಿತ್ತು. 8 ಕುಶಲ್ಯಪರ ಸೈನ್ಯವು ಅಪರಿಮಿತವಾದ ರತ್ವ ಬಲಶ್ವಗಳ ಮಹಾಸೈನ್ಯವಲ್ಲವೋ? ನೀನು ಯಹೋವನ ಮೇಲೆ ಆತುಕೊಂಡದ್ದರಿಂದ ಆತನು ಅದನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟನು. ಹಾಲೆಲೂಯಾ, ಹಾಲೆಲೂಯಾ. ಆಸನು ದೇವರ ಮೇಲೆ ಮೊದಲು ಆತ್ಕೊಳ್ತಾ ಇದ್ದ, ಅದನ್ನು ದರ್ಶಿ ಏನು ಮಾಡ್ತಿದ್ದಾನೆ? ಜ್ಞಾಪಕ ಪಡಿಸ್ತಾ ಇದ್ದಾನೆ. ನೀನು ಅವರೆಲ್ಲರನ್ನ, ದೊಡ್ಡ ಸೈನ್ಯಗಳನ್ನು, ಮಹಾಸೈನ್ಯಗಳನ್ನು, ರಥಾಶ್ವ ಬಲಗಳುಳ್ಳ ಕೂಶ್ಯ ಲೂಪ್ಯರ ಸೈನ್ಯವನ್ನು, ಅಪರಿಮಿತವಾದ ರತ್ವ ಬಲಾಶ್ವಗಳನ್ನು ನೀನು ದೇವರ ಮೇಲೆ ಆತುಕೊಂಡು ಏನು ಮಾಡಿದಿ? ಅವೆಲ್ಲವುಗಳನ್ನು ಜಯಿಸಿದಿ. ಆದರೆ ಇಸ್ರಾಯೇಲರ ರಾಜ, ಚಿಕ್ಕ ರಾಜ ಬಾಷಾನನು ನಿನ್ನ ಮೇಲೆ ವಿರುದ್ಧವಾಗಿ ಬಂದಾಗ ನೀನು ದೇವರ ಮೇಲೆ ಆತುಕೊಳ್ಳದೆ ಆರಾಮ್ಯರ ರಾಜನಾದ ಬೆನ್ನದನೆ ಮೇಲೆ ನೀನು ಆತುಕೊಂಡು ನೋಡ್ರಿ. ಪ್ರಿಯರ, 9 ಏನು ಹೇಳ್ತದೆ? ಯಹೋವನು ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ನೀನು ಈ ಕಾರ್ಯದಲ್ಲಿ ಬುದ್ಧಿಹೀನನಾಗಿ ನಡೆದುಕೊಂಡಿದ್ದೀ. ಯೋ ಪ್ರಿಯರೇ, ಎಂಥ ಮಾತು ಹೇಳ್ತಾನೆ ಗೊತ್ತಾ ದರ್ಶಿ? ನೀನು ಆರಾಮ್ಯರ ರಾಜನಾದ ಬೆನ್ಹದನ ಮೇಲೆ ಆತಾರಪಟ್ಟಿದ್ದು, ಆತುಕೊಂಡದ್ದು ಏನಂತೆ? ನಿನ್ನ ಬುದ್ಧಿಹೀನತೆ. ಇಫ್ ಯು ಆರ್ ಡಿಪೆಂಡಿಂಗ್, ಇಫ್ ಯು ಆರ್ ಫಾಲೋಯಿಂಗ್ ದ ಪ್ಯಾಟರ್ನ್ ಆಫ್ ದಿಸ್ ವರ್ಲ್ಡ್, ಯು ಆರ್ ಎ ಫೂಲಿಶ್ ಮ್ಯಾನ್. ನೀನು ಈ ಲೋಕವನ್ನು ದೇವರ ಮೇಲೆ ನೀನು ಆತುಕೊಳ್ಳದೆ, ದೇವರ ಮೇಲೆ ಆಧಾರ ಪಡದೆ, ಈ ಲೋಕದ ಸಂಗತಿಗಳ ಮೇಲೆ ನೀನು ಆಧಾರಪಟ್ಟು ಜೀವಿಸುವುದಾದರೆ ನೀನೇನಂತೆ? ಬುದ್ಧಿಹೀನನು. ಹಾಲೆಲೂಯಾ. ಏನಾಗಿದ್ದೀ ನೀನು? ಬುದ್ಧಿಹೀನಾಗಿದ್ದೀ. ಪ್ರಿಯರೇ, ನಾವು ದೇವರ ಮೇಲೆ ಆಧಾರಪಟ್ಟು ಜೀವಿಸೋದು ಬಹಳ ಪ್ರಾಮುಖ್ಯ. ಈ ಒಂದು ಯಹೂದ್ಯರ ಅರಸನಾದ ಆಸನ್ ಏನು ಮಾಡಲಿಲ್ಲ? ದೇವರ ಮೇಲೆ ಆತನು ಆಧಾರ ಪಡಲಿಲ್ಲ. ಪ್ರಿಯರೇ, ಹಾಲೆಲೂಯಾ. ಅಲ್ಲಿ ದರ್ಶಿ ಏನು ಹೇಳ್ತಿದ್ದಾನೆ? ನೀನು ಈ ಕಾರ್ಯದಿಂದ ಏನು ಮಾಡಿದೆ? ನೀನು ಬುದ್ಧಿಹೀನನಾಗಿದ್ದಿ. ಯಹೋವನು ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ದೃಷ್ಟಿಸುತ್ತಾ ಏನು ಮಾಡ್ತಾ ಇದ್ದಾನಂತೆ? ಬಹಳ ಜನ ಅನ್ಕೊಂಡಾರೆ, ಏ ಸ್ವಾಮಿ ಕಣ್ಣು ಮುಚ್ಕೊಂಡು ಬಿಟ್ಟನಪ್ಪ, ದೇವರು ನಮ್ಮನ್ನು ನೋಡ್ತಾ ಇಲ್ಲ. ಇಲ್ಲ 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 ಆಮೇನ್ ಇಲ್ಲ ಇಲ್ಲ. ನಿನ್ನ ಬಗ್ಗೆ ಯಾರಿಗೆ ದೇವರು ಹೇಳೋದು ಬೇಕಾಗಿಲ್ಲ. ಪ್ರಿಯರೇ, ಆ 12 ರಕ್ತ ಕುಸುಮ ಸ್ತ್ರೀ ಯೇಸು ಸ್ವಾಮಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಯಾಕೆಂದರೆ ದೇವರಿಗೆ ಗೊತ್ತು, ಈ ಸ್ತ್ರೀ ನನ್ನನ್ನು ಮುಟ್ಟುತ್ತಾಳೆ. ಆ ಒಂದು ಆಲದ ಮರದ ಮೇಲೆ ಹತ್ತಿ ಕುಳಿತತ್ತ ಜಕ್ಕಾಯನು ಕೂಗಿ ಹೇಳಲಿಲ್ಲ, ಏಸಪ್ಪ. ಆ ಬಾರ್ತಿಮಾಯನ ತಾತನು ಕೂಗಿ ಹೇಳಲಿಲ್ಲ, ದಾವಿದನ ಕುಮಾರನೇ. ಆ ಆಲದ ಮರದ ಹತ್ರ ಯಾರು ಹೋದ್ರು? ಯೇಸು ಸ್ವಾಮಿನೇ ಹೋದ. ಜಕಾಯ ಇಳಿದ್ವಾ, ಈ ದಿನ ನಾನು ನಿನ್ನ ಮನೆಗೆ ಬರ್ತೀನಿ ಅಂದ. ಯಾಕೆ? ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ಆತನ ದೃಷ್ಟಿ ಪ್ರಸರಿಸುತ್ತಾ ಇದೆ. ಎಲ್ಲ ಕಡೆ ಆತನ ನೋಡ್ತಾ ಇದ್ದಾನೆ. ಪ್ರಿಯರೇ, ನೀತಿವಂತರನ್ನು ನೋಡ್ತಾ ಇದ್ದಾನೆ, ಅನೀತಿವಂತರನ್ನು ನೋಡ್ತಾ ಇದ್ದಾನೆ, ಪಾಪಿಗಳನ್ನು ನೋಡ್ತಾ ಇದ್ದಾನೆ, ಪರಿಶುದ್ಧರನ್ನು ನೋಡ್ತಾ ಇದ್ದಾನೆ, ಯಥಾರ್ಥವಾಗಿ ಜೀವಿಸೋರನ್ನು ನೋಡ್ತಾ ಇದ್ದಾನೆ, ಕಪಟತ್ವದಲ್ಲಿ ಜೀವಿಸೋದರನ್ನು ಕೂಡ ಆತನು ನೋಡ್ತಾ ಇದ್ದಾನೆ. ಬೈಬಲ್ ಹೇಳ್ತದೆ, ಆತನು ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ತನ್ನ ಬೆಳಕನ್ನು ಪ್ರಕಾಶಗೊಳಿಸುತ್ತಾನೆ. ಪ್ರಿಯರೇ, ದೇವರು ನೋಡಲ್ಲ ಅನ್ಕೊಂಡಿದ್ಯಾ? ಗಾಡ್ ಈಸ್ ವಾಚ್ ಆನ್ ಯು.
ದೇವರು ನಿನ್ನ ಮೇಲೆ ದೃಷ್ಟಿ ಇಟ್ಟಿದ್ದಾನೆ. ಗಾಡ್ ಈಸ್ ವಾಚಿಂಗ್ ಓವರ್ ಯು. ಯು ಕ್ಯಾನ್ ಎಸ್ಕೇಪ್ ಫ್ರಮ್ ಯುವರ್ ಪಾಸ್ಟರ್, ಯು ಕ್ಯಾನ್ ಎಸ್ಕೇಪ್ ಫ್ರಮ್ ಯುವರ್ ಪೇರೆಂಟ್ಸ್, ಯು ಕ್ಯಾನ್ ಎಸ್ಕೇಪ್ ಫ್ರಮ್ ಯುವರ್ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್, ಬಟ್ ಯು ಕೆನ್ ನಾಟ್ ಎಸ್ಕೇಪ್ ಫ್ರಮ್ ದ ಐಸ್ ಆಫ್ ದ ಲಾರ್ಡ್. ನೀನು ನಿನ್ನ ಸ್ನೇಹಿತರಿಂದ, ನಿಮ್ಮ ಸಂಬಂಧಿಕರಿಂದ, ನಿನ್ನ ತಂದೆ ತಾಯಿಗಳಿಂದ, ನಿಮ್ಮ ಪಾಸ್ಟರಿಂದ ನೀನು ಬಚ್ಚಿಟ್ಕೊಳ್ಬೋದು, ದೇವರಿಂದ ನೀನು ಬಚ್ಚಿಟ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಈ ಒಂದು ಯಹೂದ್ಯರ ರಾಜನಾದ ಆಸನು ಇಸ್ರಾಯೇಲ್ ರಾಜನಾದ ಬಾಷನಿಂದ ತಪ್ಪಿಸಿಕೊಂಡ, ಆದರೆ ದೇವರ ದೃಷ್ಟಿಯಲ್ಲಿ ಆತನ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ ನೋಡ್ರಿ, ಬೈಬಲ್ ಏನ್ ಹೇಳ್ತದೆ, ಇಂಗ್ಲೀಷಲ್ಲಿ ಬಹಳ ಚೆನ್ನಾಗಿದೆ ಪ್ರಿಯರೇ. ಎರಡನೇ ಪೂರ್ವಕಾಲ ವೃತ್ತಾಂತ 16:9 ವಚನ ಏನ್ ಹೇಳ್ತದೆ ನೋಡೋಣ ಪ್ರಿಯರೇ. 2 Chronicles 16:9, ದ ಐಸ್ ಆಫ್ ದ ಲಾರ್ಡ್ ಸರ್ಚ್ ದ ಓಲ್ ಅರ್ತ್ ಇನ್ ಆರ್ಡರ್ ಟು ಸ್ಟ್ರೆಂಥನ್ ದೋಸ್ ಹಾರ್ಟ್ಸ್ ಆರ್ ಫುಲ್ಲಿ ಕಮಿಟೆಡ್ ಟು ಹಿಮ್. ವಾಟ್ ಎ ಫೂಲ್ ಯು ಹ್ಯಾವ್ ಬೀನ್, ವಾಟ್ ಎ ಫೂಲ್ ಯು ಹ್ಯಾವ್ ಬೀನ್. ದೇವರೇನು ಹೇಳ್ತಾರೆ, ಆತನು ಯಾರೆಲ್ಲ ತನ್ನನ್ನು ತಾನು ತನಗೆ ಸಮರ್ಪಿಸಿಕೊಂಡಿದ್ದಾರೋ ಅವರ ಮೇಲೆ ಆತನ ಕಣ್ಣಿದೆ ಅಂತ ಪ್ರೇರೆ. ನೋಡ್ರಿ ಪ್ರೇರೆ, ನಾನು ಇನ್ನೊಂದು ಸಾರಿ ಈ ಒಂದು ವಚನ ಭಾಗವನ್ನು ಓದ್ತೇನೆ. 9 ದ ಐಸ್ ಆಫ್ ದ ಲಾರ್ಡ್ ಸರ್ಚ್ ದ ಓಲ್ ಹರ್ತ್ ಇನ್ ಆರ್ಡರ್ ಟು ಸ್ಟ್ರೆಂಥನ್ ದೋಸ್ ಹೂಸ್ ಹಾರ್ಟ್ಸ್ ಆರ್ ಫುಲ್ಲಿ ಕಮಿಟೆಡ್. ಇಫ್ ಯು ಆರ್ ಕಮಿಟೆಡ್ ಟು ಜೀಸಸ್ ಇನ್ ಯುವರ್ ಟೆಂಪ್ಟೇಷನ್, ಇನ್ ಯುವರ್ ವೀಕ್ನೆಸ್, ಲಾರ್ಡ್ ಜೀಸಸ್ ಕ್ರೈಸ್ಟ್ ವಿಲ್ ಸ್ಟ್ರೆಂಥನ್ ಯು. ಹಿ ವಿಲ್ ಗಿವ್ ಯು ಸ್ಟ್ರೆಂಥ್ to overcome all the temptation and weakness. ಒಂದು ವೇಳೆ ನೀನು ದೇವರಿಗೆ ನಿನ್ನ ಜೀವಿತವನ್ನು ಸಮರ್ಪಿಸಿಕೊಂಡು ಯಥಾರ್ಥತೆ ಉಳ್ಳವನಾಗಿ ನೀನು ಜೀವಿಸ್ತಾ ಇರುವುದಾದರೆ, ನಿನ್ನ ಬಲಹೀನತೆಯಲ್ಲಿ, ನಿನ್ನ ಶೋಧನೆಯಲ್ಲಿ ಸರ್ವಶಕ್ತನಾದ ದೇವರು ನಿನ್ನನ್ನು ಬಲಪಡಿಸುತ್ತಾನೆ. ಪ್ರಿಯರೇ, ಗಾಡ್ ಈಸ್ ಸೀಕಿಂಗ್ ಕಮಿಟೆಡ್ ಪೀಪಲ್. ಕಮಿಟೆಡ್, ಆರ್ ಯು ಕಮಿಟೆಡ್ ಟು ಗಾಡ್? ಆರ್ ಯು ಹೈಡಿಂಗ್ ಫ್ರಮ್ ಗಾಡ್? ನೀನು ದೇವರಿಗೆ ನಿನ್ನನ್ನು ಸಮರ್ಪಿಸಿಕೊಂಡಿದ್ಯಾ, ಇಲ್ಲ ದೇವರಿಂದ ನೀನು ಓಡಿ ಹೋಗ್ತಾ ಇದೆಯಾ, ದೇವರಿಂದ ನೀನು ಬಚ್ಚಿಟ್ಕೊಳ್ತಾ ಇದೆಯಾ? ಗಾಡ್ ಇಸ್ ಸೀಕಿಂಗ್ ಫಾರ್ ಕಮಿಟೆಡ್ ಹಾರ್ಟ್ಸ್, ಸಮರ್ಪಿತವಾದ ಹೃದಯಗಳನ್ನು ದೇವರು ನೋಡ್ತಾ ಇದ್ದಾನೆ. ಪ್ರಿಯರೇ, ಈ ಆಸನು ದೇವರ ಆತನು ದೇವರಿಗೆ ಮಾಡಿದಂಥ ಸಮರ್ಪಣೆಯನ್ನು ಮರೆತೋದ? ಆಮೇನ್. ಅದಕ್ಕಾಗಿ ಆತನು ಯಾರ ಮೇಲೆ ಆಧಾರಪಟ್ಟ? ಬೆನ್ಹದನ ಮೇಲೆ ಆಧಾರಪಟ್ಟ. ಆರಾಮ್ಯರ ರಾಜರಾದ ಬೆನ್ನದನೆ ಮೇಲೆ. ಹಿ ಹ್ಯಾಸ್ ಬಿಕೇಮ್ ಎ ಫೂಲ್. ಮೂರ್ಖನಾದ. ಪ್ರೇರೆ, ಬೈಬಲ್ ಹೇಳ್ತಿದೆ, ಫೂಲ್ ಸೇಸ್ ದೇರ್ ಇಸ್ ನೋ ಗಾಡ್. ಮೂರ್ಖನ ಏನ್ ಹೇಳ್ತಾನೆ? ದೇವರು ಇಲ್ಲ ಅಂತ ಹೇಳ್ತಾನಂತೆ. ಪ್ರಿಯರೇ, ಈ ಯಹೂದ್ಯರ ಅರಸನ್ ಏನಾದ? ಹಿ ಬಿಕೇಮ್ ಎ ಫೂಲ್ ಅಂಡ್ ಹಿ ರಿಜೆಕ್ಟೆಡ್ ಗಾಡ್. ವಾಟ್ ಹ್ಯಾಪನ್ ಟು ಸ್ಯಾಮ್ಸನ್ ವೆನ್ ಹಿ ರಿಜೆಕ್ಟೆಡ್ ಗಾಡ್? ಹಿ ಬಿಕೇಮ್ ಎ ಬ್ಲೈಂಡ್ ಮ್ಯಾನ್. ಹಿ ಲಾಸ್ಟ್ ಹಿಸ್ ಸ್ಟ್ರೆಂತ್, ಹಿ ಲಾಸ್ಟ್ ಹಿಸ್ ಅನಾಯಿಂಟಿಂಗ್, ಹಿ ಲಾಸ್ಟ್ ಹಿಸ್ ಕಾಲಿಂಗ್. If you are refuse, if you are rejecting the call of God in your life, you will lose your calling, you will lose your holiness, you will lose your calling over your life. ನೀನು ದೇವರ ಶಬ್ದವನ್ನು ತಿರಸ್ಕಾರ ಮಾಡಿದರೆ, ನೋಡ್ರಿ ಆ ಸಂಸೋನನ್ನು ಏನು ಮಾಡಿದ? ದೇವರ ಸ್ವರವನ್ನು, ದೇವರ ಕರೆಯನ್ನು ಆತನು ತಿರಸ್ಕಾರ ಮಾಡಿದ. ಏನಾದ ಪ್ರೇರೆ, ತನ್ನ ಅಭಿಷೇಕವನ್ನು ಕಳೆದುಕೊಂಡ, ತನ್ನ ಬಲವನ್ನು ಕಳೆದುಕೊಂಡ, ತನ್ನ ಎಲ್ಲವನ್ನು ಕಳೆದುಕೊಂಡು ಕುರುಡನಾದನು. ಪ್ರಿಯರೇ, don't reject God, don't take the things of God lightly. Devara vishegalana agravagi tegidkolbeda. Depend on God in all your situation. Nina ella paristhitigalalli devara mele aadhara padu. Svalpa ana banta devara marthogbeda, svalpa aishwarya banta devara bidbeda, svalpa gnana banta, svalpa vakyelike ninige banta, chenaga aadadlik banta, chenaga vaadya varaslik banta, ಓ ದೇವರನ್ನ ಬಿಡಬೇಡ. ಇನ್ನೂ ದೇವರ ಮೇಲೆ ಆಧಾರ ಪಡು. ತನ್ನನ್ನು ತಗ್ಗಿಸಿಕೊಳ್ಳುವ ಪ್ರತಿಯೊಬ್ಬನು ಹೆಚ್ಚಿಸಲ್ಪಡುವನು. ಹಿ ಹಂಬಲ್ ಹಿಮ್ಸೆಲ್ಫ್ ವಿಲ್ ಬಿ ಲಿಫ್ಟೆಡ್ ಅಪ್. ನಿನ್ನ ನೀನು ತಗ್ಗಿಸ್ಕೋ, ದೇವರ ಮೇಲೆ ಆಧಾರ ಪಡು. ಈ ಆಸನು ದೇವರ ಮೇಲೆ ಆಧಾರ ಪಡಲಿಲ್ಲ. ಏನ್ ಹೇಳ್ತದೆ ನೋಡ್ರಿ ಪ್ರೇಯರ್, ಬೈಬಲಲ್ಲಿ 10 ಆಸನು ಈ ಮಾತುಗಳ ದೆಸೆಯಿಂದ ಬೇಸರಗೊಂಡು ದರ್ಶಿಯ ಮೇಲೆ ಕೋಪಗೊಂಡು ಅವನನ್ನು ಸೆರೆಮನೆಯಲ್ಲಿ ಇಡಿಸಿ ಕೋಳು ಹಾಕಿಸಿದನು. ಇದಲ್ಲದೆ ಜನರಲ್ಲಿ ಕೆಲವರನ್ನು ಪೀಡಿಸಿದನು. ಎಂಥ ದುಷ್ಕೃತ್ಯ ಪ್ರಿಯರೇ. ದೇವರ ವಾಕ್ಯ ನಿನಗೆ ಬಂದಾಗ ಬಹಳ ಸಲ ನಾವೇನು ಹೇಳ್ತೇವೆ, ಈ ವಾಕ್ಯ ನನಗಲ್ಲ ಪಾಸ್ಟರ್, ನಮ್ಮ ಅಮ್ಮನಿಗೆ. ಈ ವಾಕ್ಯ ನನಗಲ್ಲ ಪಾಸ್ಟರ್, ನಮ್ಮ ಅಂಕಲ್ಗೆ. ಈ ವಾಕ್ಯ ನನಗಲ್ಲ ಪಾಸ್ಟರ್, ನನ್ನ ಫ್ರೆಂಡಿಗೆ. ಇಲ್ಲ 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 ಇಲ್ಲ,
ದೇವರು ನಿನ್ನ ಸಂಗಡ ಮಾತಾಡ್ತಾ ಇದ್ದಾನೆ. ದೇವರ ವಾಕ್ಯವನ್ನು ನೀನು ಕೇಳಿದಾಗ ನಿನ್ನಲ್ಲಿ ಬೇಸರಗೊಳ್ತಾ ಇದೆಯಾ? ನಿನ್ನಲ್ಲಿ ಭಯ ಹುಡ್ತಾ ಇದೆಯಾ? ದಟ್ ವರ್ಡ್ ಇಸ್ ಫಾರ್ ಯು. ಇಫ್ ಯು ಆರ್ ಪ್ಯಾನಿಕ್ ವೆನ್ ಯು ಆರ್ ಲಿಸನಿಂಗ್ ದಿಸ್ ವರ್ಡ್, ಯು ಆರ್ ದ ಪರ್ಸನ್ ಹೂಮ್ ಗಾಡ್ ಇಸ್ ಟಾಕಿಂಗ್. ನಿನ್ನ ಹತ್ರ ದೇವರು ಮಾತಾಡ್ತಾ ಇದ್ದಾನೆ. ಯಾವಾಗ ದರ್ಶಿಯಾದ ಅನನಿಯನು ಬಂದು ಯಹೂದ್ಯರ ಅರಸನಾದ ಆಸನ ಬಳಿಗೆ ಮಾತಾಡಿದನು, ಆಸನ ಏನ ಮಾಡ್ದ? ಬೇಸರಗೊಂಡು ಏನು ಮಾಡ್ದ? ಆ ದರ್ಶಿಯನ್ನು ಏನು ಮಾಡ್ದ? ಸೆರೆಮನೆಯಲ್ಲಿ ಹಾಕಿದ. ಪ್ರಿಯರೇ, ದರ್ಶಿಯನ್ನು ಆತನು ಸೆರೆಮನೆಯಲ್ಲಿ ಹಾಕ್ಬೋದು, ದರ್ಶಿಯನ್ನು ಆತನು ಬಂಧಿಸ್ಬೋದು, ಆದರೆ ದೇವರ ವಾಕ್ಯವನ್ನು ಬಂಧಿಸಲಿಕ್ಕೆ ಸಾಧ್ಯವಿಲ್ಲ. ಯು ಕೆನ್ ನಾಟ್ ಬೌಂಡ್ ದ ವರ್ಡ್ ಆಫ್ ಗಾಡ್. ದೇರ್ ಇಸ್ ನೋ ಬೌಂಡ್ ಫಾರ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕೆ ಬಂಧನವಿಲ್ಲ. ದೇವರ ವಾಕ್ಯವನ್ನು ಯಾರು ಬಂಧಿಸಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, the word of God is living, it is active. Nobody can destroy the word of God. devara vakyavana yaru nashana malike sadhyavilla priyare, adu sajeeva ulladu. adakkagi yesu helida, aakasha bhoomi alidaru nanna maatugalu aliyadu. aa darshi yaru maatana helida? tanna swanta maatana helida? illa, devara vakyavana helida, devara maatugalanu helida. priya sahodara sahodari, idina aneka mandi aneka maatugalanu helutare. ನಾನು ಹೇಳ್ತೀನಿ, ನೀನು ದೇವರ ಸ್ವರವನ್ನು ಗಮನಿಸಿ ಗ್ರಹಿಸುವ ಮಗನಾಗಿರು. ಬಿ ಅಲರ್ಟ್ ಆ್ಯಂಡ್ ಬಿ ಆಕ್ಟಿವ್ ಟು ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕೆ ಎವ್ರಿ ಟೈಮ್ ಬಿ ಸೆನ್ಸಿಟಿವ್. ಹಾಲೆಲೂಯ. ಈ ಒಂದು ಆಸನ ಏನು ಮಾಡ್ದ? ಹೌದಪ್ಪ, ನಾನು ತಪ್ಪು ಮಾಡಿನಂತೇಳಿ ಆತನು ಪಶ್ಚಾತ್ತಾಪ ಪಟ್ಟಿದ್ರೆ ಆತನು ಇನ್ನೂ ಎಷ್ಟೋ ವರ್ಷಗಳು ಬಾಳ್ತಾ ಇದ್ದನು. ಆದರೆ ಏನು ಮಾಡ್ದ? ಆತನು ಬೇಸರಗೊಂಡು ಆ ದರ್ಶನ ಎಲ್ಲ ಆಗದಂತೆ ಸೆರೆಮನೆಯಲ್ಲಿ. ಹೌದು ಪ್ರಿಯರೇ, ಭಾಳಷ್ಟು ಸಾರಿ ದೇವರು ನಿನ್ನ ಸಂಗಡ ಮಾತಾಡಿದಾಗ ನೀನು ವಿಧೇಯತೆಯನ್ನು ತೋರಿಸಿದ್ಯಾ? ವೆನ್ ಗಾಡ್ ಸ್ಪೋಕ್ ಟು ಯು, ಡಿಡ್ ಯು ಶೋ ಯುವರ್ ಒಬಿಡಿಯನ್ಸ್ ಟು ಗಾಡ್, ಆರ್ ಯು ರೆಬಿಲ್ ಅಗೇನ್ಸ್ಟ್ ಗಾಡ್? ದೇವರನ್ನು ನೀನು ತಿರಸ್ಕಾರ ಮಾಡಿದ್ಯಾ? ಡೋಂಟ್ ಫಾಲೋ ದಿಸ್ ಕಿಂಗ್ ಆಸ್. ಈ ಒಂದು ಆಸನ ನೀನು ಹಿಂಬಾಲಿಸಬೇಡ. ಅವನೇನು ಮಾಡ್ದ? ಬೇಸರಗೊಂಡನು ಪ್ರಿಯರೇ. ಯಾಕೆ? ಅವನು ಮನುಷ್ಯರ ಮೇಲೆ ಆಧಾರ ಪಡೋದು ಕಲ್ತ್ಕೊಂಡಿದ್ದ, ಅವನು ದೇವರ ಮೇಲೆ ಆಧಾರ ಪಡೋದು ಕಲ್ತ್ಕೊಂಡಿದ್ದಿಲ್ಲ. ಒಂದು ದಿನ ಒಬ್ಬ ಯವನಸ್ಥನ ಯೇಸುಸ್ವಾಮಿ ಬಳಿಗೆ ಬಂದು ಹೇಳ್ತಾನೆ, ಸ್ವಾಮಿ ನಾನು ಪರಲೋಕ ರಾಜ್ಯ ಸೇರ್ಬೇಕಂದ್ರೆ ಏನು ಮಾಡ್ಬೇಕಪ್ಪ? ಗೋ ಸೆಲ್ ಆಲ್ ಯುವರ್ ಪೊಸಿಷನ್, ಗಿವ್ ಟು ದ ಪೀಪಲ್, ಗಿವ್ ಟು ದ ಪೂರ್ ಪೀಪಲ್, ಕಮ್ ಅಂಡ್ ಫಾಲೋ ಮೀ, ಯು ವಿಲ್ ಹ್ಯಾವ್ ಇನ್ಹೆರಿಟೆನ್ಸ್ ಇನ್ ಹೆವೆನ್. ಹೋಗು, ನಿನ್ನ ಆಸ್ತಿಯನ್ನೆಲ್ಲ ಮಾರಿ ನೀನು ಬಡವರಿಗೆ ಕೊಡು, ನೀನು ಬಂದು ನಾನು ನಿಂಬಾಲಿಸು, ನಿನಗೆ ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು. ಏನು ಮಾಡ್ದ ಪ್ರಿಯರೇ? ಆ ಯೌವನಸ್ಥನು ಮುಖ ಬಾಡಿದವನಾಗಿ ದೇವರನ್ನು ಬಿಟ್ಟು ಹೋದ. ಪ್ರಿಯರೇ, ಹೀ ಲಾಸ್ಟ್ ಇಟರ್ನಿಟಿ ಇನ್ ಹಿಸ್ ಲೈಫ್. ಜೀಸಸ್, ದ ಮೇಕರ್ ಆಫ್ ಹೆವೆನ್ ಅಂಡ್ ಅರ್ತ್, ಕಾಲ್ಡ್ ಹಿಮ್ ಟು ಫಾಲೋ ಹಿಮ್. ವಾಟ್ ಎ ಪ್ರಿವಿಲೇಜ್ ಟು ಫಾಲೋ ಜೀಸಸ್. ಹೀ ರಿಜೆಕ್ಟೆಡ್ ದ ಕಾಲ್ ಆಫ್ ಗಾಡ್ ಇನ್ ಹಿಸ್ ಲೈಫ್. ಯು ಡೋಂಟ್ ಫಾಲೋ ದಟ್ ಪ್ಯಾಟರ್ನ್ ಇನ್ ಯುವರ್ ಲೈಫ್. ಫಾಲೋ ಜೀಸಸ್ ವಿತ್ ಕಮಿಟೆಡ್ ಹಾರ್ಟ್. ನಿನ್ನನ್ನು ನೀನು ಸಮರ್ಪಿಸಿಕೊಂಡವನಾಗಿ ಯೇಸುವನ್ನು ಹಿಂಬಾಲಿಸು. ಆ ಯೌವನಸ್ಥನು ಯೇಸುವಿನ ಕರೆಯನ್ನು ಆತನು ತಿರಸ್ಕಾರ ಮಾಡಿದನು. ಪ್ರಿಯರೇ, ನಿತ್ಯತ್ವಕ್ಕೆ ಆತನು ಹೋಗಬೇಕಾಗಿತ್ತು, ಆ ನಿತ್ಯತ್ವವನ್ನು ಆತನು ನಾಶ ಮಾಡಿಕೊಂಡನು. ಯೇಸು ಸ್ವಾಮಿಯ ಸೇವೆಯಲ್ಲಿ ಬೇಜಾರಾಗಿ ಹಿಂದಕ್ಕೆ ಹೋದಂಥ ಒಬ್ಬೇ ಯೌವನಸ್ಥನು ಆತನೇ. ಡೋಂಟ್ ರಿಜೆಕ್ಟ್ ದ ಕಾಲ್ ಆಫ್ ಗಾಡ್. ವೆನ್ ದ ವರ್ಡ್ ಆಫ್ ಗಾಡ್ ಈಸ್ ಡೆಲಿವರ್ಡ್ ಯು ರಿಲೀಸ್ಡ್, ಅಕ್ಸೆಪ್ಟ್ ಇಟ್ ವಿತ್ ಒಬೀಡಿಯನ್ಸ್, ವಿತ್ ಹಂಬಲ್ನೆಸ್. ಹಾಲೆಲೂಯ. ದೇವರ ವಾಕ್ಯ ನಿನಗೆ ಬಂದಾಗ ಅದನಿಗೆ ವಿಧೇಯತೆ ತೋರಿಸು, ಅದನ್ನು ಅಂಗೀಕಾರ ಮಾಡು. ಆ ಯೌವನಸ್ಥನು ತಿರಸ್ಕಾರ ಮಾಡಿದ. ಈ ಆಸನು ಕೂಡ ದೇವರನ್ನು ತಿರಸ್ಕಾರ ಮಾಡಿ ದೇವರ ಸೇವಕನೇ ಏನು ಮಾಡ್ದ? ಸೆರೆಮನೆಯಲ್ಲಿ ಹಾಕ್ದ. ಪ್ರಿಯರೇ, ಒಂದು ವೇಳೆ ಯಾವುದಾದ್ರೂ ದೇವ ಸೇವಕನು ತಪ್ಪು ಮಾಡಿದರೆ, ನಿನಗೊಂದು ವೇಳೆ ಗೊತ್ತಾದರೆ, ಅವ್ರಿಗೆ ಹೇಳು, ಸರ್ ನೀವು ಮಾಡೋದು ತಪ್ಪು ಸರ್, ಆದರೆ ಊರೆಲ್ಲ ಹೋಗಿ ಡಂಗೂರ ಸಾರ್ಬೇಡ. Don't talk bad and negative talks about the servant of God. If you love him, you correct him. Correction should be done in love. Tappu tidduvike yavudralli maadbeku priyare? Preethiyalli maadbeku. Preethiyinda naavu tiddbeku. Yes, aata ninnu kelilva, ninnu prarthane maadu, prarthane maadu, devare badalaayis ant helu. Yaar bage ninnu kettadagi helbeda priyare? Amen. Yaar bage ninnu kettadagi helbeda? ದೇವರ ಸೇವಕನನ್ನು ಮುಟ್ಟುವವನು ದೇವರ ಕಣ್ಣುಗುಡ್ಡೆಯನ್ನು ಮುಟ್ಟುತ್ತಾನಂತೆ. ಪ್ರಿಯರೇ, ಬೇಡ ಪ್ರಿಯರೇ,
ದೇವರು ಆ ನ್ಯಾಯ ತೀರಿಸುವಂತದ್ದು ಯಾರಿಗೆ ಬಿಟ್ಟಿದ್ದು ದೇವರಿಗೆ ತೀರ್ಪು ಕೊಡುವಂತದ್ದು ಯಾರಿಗೆ ದೇವರಿಗೆ ಹು ಆರ್ ಯು ಅಂಡ್ ಮೀ ಟು ಜಡ್ಜ್ ಪೀಪಲ್ ನಾನು ನೀನು ಯಾರು ಪ್ರಿಯರೇ ಈ ಒಂದು ಆಸನ ಏನು ಮಾಡಿದ ದರ್ಶಿಯಾದ ಅನನಿಯನನ್ನ ಸೆರೆಮನೆಯಲ್ಲಿ ಹಾಕಿದ ಬೈಬಲ್ ಹೇಳ್ತಿದೆ ನೋಡ್ರಿ ಹನ್ನೊಂದನೇ ವಚನ ಆಸನ ಪೂರ್ವೋತ್ತರ ಚರಿತ್ರೆಯು ಯಹೂದದ ಮತ್ತು ಇಸ್ರಾಯೇಲ್ ರಾಜನ ಗ್ರಂಥದಲ್ಲಿ ಬರೆದಿರುತ್ತದೆ ಅವನ ಆಳ್ವಿಕೆಯ 39ನೇ ವರ್ಷದಲ್ಲಿ ಅವನ ಕಾಲುಗಳಿಗೆ ಬಹು ಕಠಿಣವಾದ ರೋಗ ಉಂಟಾಯಿತು ವಾಟ್ ಎ ಡಿಸಾಸ್ಟರ್ ಇನ್ ಸಕ್ಸಸ್ಫುಲ್ ಕಿಂಗ್ಸ್ ಲೈಫ್ ನೋಡ್ರಿ ಒಬ್ಬ ರಾಜ 40 ವರ್ಷಗಳ ಕಾಲ ಆಳ್ತಾನೆ ಪ್ರೇಯರ್ ದಟ್ ಈಸ್ ಒನ್ ಜನರೇಷನ್ ಅಕಾರ್ಡಿಂಗ್ ಟು ಬೈಬಲ್ ಒನ್ ಜನರೇಷನ್ 40 ಇಯರ್ಸ್ ಇಸ್ ಒನ್ ಜನರೇಷನ್ 40 ವರ್ಷ ಆತನ ಆಳ್ಬೋದಾಗಿತ್ತು ಈ 36ನೇ ವರ್ಷದಲ್ಲಿ ಆತನ ಏನು ಮಾಡ್ದ ದೇವರಿಗೆ ಅವೀತೆಯನ್ನು ತೋರಿಸಿದ ನೋಡ್ರಿ ಪ್ರೇಯರ್ ಅದನ್ನು ಬೈಬಲ್ ಹೇಳುತ್ತದೆ ಅವನ ಆಳ್ಕೆಯ 39ನೇ ವರ್ಷದಲ್ಲಿ ಏನು ದೇರ್ ಇಸ್ ಎ ಗ್ಯಾಪ್ ಬಿಟ್ವೀನ್ 2 ಇಯರ್ಸ್ ಆತನ 36ನೇ ವರ್ಷದಲ್ಲಿ ದೇವರಿಗೆ ವಿರುದ್ಧವಾಗಿ ಮಾಡ್ದ 39ನೇ ವರ್ಷದಲ್ಲಿ ಏನಾಗ್ತಿದೆ ನೋಡ್ರಿ ಅವನಿಗೆ ಬಹು ಕಠಿಣವಾದ ರೋಗ ಉಂಟಾಯಿತು ಏನಾಯ್ತಂತೆ ಹಿ ಬಿಕಮ್ ಸಿಕ್ ನೋಡಿ ಬೈಬಲ್ ಏನು ಹೇಳ್ತಿದೆ ಇಂಗ್ಲಿಷ್ ಬೈಬಲ್ ಹೇಳ್ತದೆ 12ನೇ ವಚನದಲ್ಲಿ ಇನ್ ದ 39th ಇಯರ್ ಆಫ್ ಹಿಸ್ ರೈನ್ ಆಸಾ ಡೆವಲಪ್ಡ್ ಎ ಸೀರಿಯಸ್ ಫುಟ್ ಡಿಸೀಸ್ ಆಮೇನ್ ಯಟ್ ಈವನ್ ವಿತ್ ದ ಸೆವರಿಟಿ ಆಫ್ ಹಿಸ್ ಡಿಸೀಸ್ He did not seek the Lord help but turned only to his physicians nodri prayere bible helutade 12 vachanadalli avana kaalugalige enayitu roga unta ee rogadalliyu avanu yehovana sahayavanu korade vaidyara sahayavane koridanu idu inna danger first e bididane kaalgale ula bidide anta rogadalli iddru kuda avanu yara mele aadara padta illa devara mele aadara padta illa prayere avanu yarana hudikida ವೈದ್ಯರನ್ನ ಪ್ರಿಯರೇ ನಮಗೆ ವೈದ್ಯರು ಬೇಕು ನಾನು ಬೇಡ ಅಂತ ಹೇಳೋದಿಲ್ಲ ವಿ ನೀಡ್ ಡಾಕ್ಟರ್ಸ್ ಪ್ರೈಸ್ ಗಾಡ್ ಗುಡ್ ಡಾಕ್ಟರ್ಸ್ ವಿ ಹ್ಯಾವ್ ಗಾಡ್ ಹಸ್ ಗಿವನ್ ದಮ್ ವಿಸ್ಡಮ್ ದೇವರಿಗೆ ಜ್ಞಾನ ಕೊಟ್ಟಿದ್ದಾನೆ ಪ್ರಿಯರೇ ಯೇಸು ಸ್ವಾಮಿನ ಹೇಳಿದ ರೋಗಿಗೆ ಯಾರು ಬೇಕು ವೈದ್ಯನು ಬೇಕು ಆದರೆ ವೈದ್ಯರಿಗಿಂತ ಪರಮ ವೈದ್ಯನ ಯಾರು ಯೇಸು ಸ್ವಾಮಿ ಜನರು ಏನು ಮಾಡೋದಕ್ಕಾಗೋದಿಲ್ವೋ ಅದನ್ನು ದೇವರು ಮಾಡ್ತಾನೆ ಪ್ರಿಯರೇ ವಾಟ್ ಮ್ಯಾನ್ ಕ್ಯಾನ್ ಐ ಡೂ ಗಾಡ್ ಕ್ಯಾನ್ ಡೂ ಅಲ್ಲೆಲುಯ್ಯ ಸತ್ತೋಗಿದ್ದ ಲಾಸರ್ 4 ದಿನ ಆಯಿತು ಮಾರ್ತಾ ಮರಿಯಳು ಯಾರೇನು ಮಾಡಲಿಲ್ಲ ಪ್ರಿಯರೇ ಯೇಸು ಸ್ವಾಮಿ ಒಂದೇ ಮಾತು ಲಾಸರ್ ಹೊರಗೆ ಬಾ ಲಾಸರ್ ಕೇಮ್ ಔಟ್ ಬಿಕಾಸ್ ದೇರ್ ಇಸ್ ಅ ಪವರ್ ಇನ್ ದ ನೇಮ್ ಆಫ್ ಜೀಸಸ್ ದೇವರ ಮಾತಿನಲ್ಲಿ ಶಕ್ತಿ ಇದೆ ಪ್ರಿಯರೇ ದೇವರು ಬೆಳಕಾಗಲಾಗ ಬೆಳಕಾಯಿತು ಆಮೇನ್ ನಾವು ದೇವರ ಮೇಲೆ ಆಧಾರ ಪಡೋಣ ಪ್ರಿಯರೇ ಈ ಆಸನ ಯಾರ ಮೇಲೆ ಆಧಾರ ಪಡಲಿಲ್ಲ ದೇವರ ಮೇಲೆ ಆಧಾರ ಪಡಲಿಲ್ಲ ಆತನ ರೋಗದಲ್ಲಿ ಕೂಡ ಆತನ ಯಾರ ಮೇಲೆ ಆಧಾರ ಪಡಲಿಲ್ಲ ದೇವರ ಮೇಲೆ ಆಧಾರ ಪಡಲಿಲ್ಲ ಪ್ರಿಯರೇ ಒಂದು ವೇಳೆ ಕಷ್ಟ ಕಣ್ಣೀರಿದೆಯಾ ನೀನು ಯಾರ ಮೇಲೆ ಆಧಾರ ಪಡು ದೇವರ ಮೇಲೆ ಆಧಾರ ಪಡು ಹಾಲೆಲೂಯ ಇದು ಭಾಳ ಭಾಳ ಪ್ರಾಮುಖ್ಯವಾದದ್ದು ಪ್ರಿಯರೇ ಅದಾದಮೇಲೆ ಬೈಬಲ್ ಹೇಳ್ತದೆ ಪ್ರಿಯರೇ ಅದು 13ನೇ ವಚನ ಅವನು ತನ್ನ ಆಳ್ಕೆಯ 91ನೆಯ ವರ್ಷದಲ್ಲಿ ತೀರಿಕೊಂಡು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ಬುಕ್ಕಿಟ್ಟುಗಾರರು ಕಸಬಿನ ಮೇರೆಗೆ ಮಿಶ್ರ ಮಾಡಲ್ಪಟ್ಟ ತರತರವಾದ ಸುಗಂಧ ದ್ರವ್ಯಗಳಿಂದ ತುಂಬಿಸಿರುವ ಹಾಸಿಗೆ ಮೇಲಿಟ್ಟು ಅವನು ತನಗೋಸ್ಕರ ದಾವಿದನ ನಗರದಲ್ಲಿ ತೋಡಿಸಿದ್ದ ಸಮಾಧಿಯಲ್ಲಿ ಅದನ್ನು ಇಟ್ಟರು ಅವನಿಗೋಸ್ಕರ ಬಹುಧೂಪವನ್ನು ಸುಟ್ಟರು ಏನು ಲಾಭ ಪ್ರಿಯರೇ ಬದುಕಿದ್ದಾಗ ದೇವರ ಮೇಲೆ ಆಧಾರ ಪಡಲಾರದೆ ಸತ್ತಾಗ ಒಳ್ಳೊಳ್ಳೆ ಧೂಮ್ರಗಳನ್ನು ಏನಂತೆ ಏನಾಕಿದ್ರಂತೆ ಸುಗಂಧ ದ್ರವ್ಯಗಳಿಂದ ಅವನನ್ನು ತುಂಬಿಸಿದ್ರಂತೆ ಏನು ಲಾಭ ಇಲ್ಲ ನೀನು ಬದುಕಿದ್ದಾಗಲೇ ಯೇಸುವಿನ ಮೇಲೆ ಆಧಾರಪಟ್ಟು ಜೀವಿಸು ನೀನು ಬದುಕಿದ್ದಾಗಲೇ ಆತನನ್ನು ನಿನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸು ಹಾಲೆಲ್ಲೂಯ ನಿನ್ನನ್ನು ಪೆಟ್ಟಿಗೆಯಲ್ಲಿಡಲಿ ನಿನ್ನನ್ನು ಸುಡ್ಲಿ ನಿನ್ನನ್ನು ಮಣ್ಣು ಮಾಡಲಾರ್ದೋಗ್ಲಿ ಏನು ಅಭ್ಯಂತರ ಇಲ್ಲ ಯಾಕಂದರೆ ನಿನ್ನ ಆತ್ಮ ಅದು ದೇವರ ರಾಜ್ಯಕ್ಕೆ ಸೇರಿಸಲ್ಪಡ್ತದೆ ಪ್ರಿಯರೇ ಪ್ರಿಯರೇ ನಾನು ಹೇಳ ನಿನ್ನ ಆತ್ಮ ನರಕಕ್ಕೆ ಹೋಗಿ ನಿನ್ನ ಶವವನ್ನು ಬಂಗಾರದಲ್ಲಿಟ್ಟರೂ ಕೂಡ ಏನು ಲಾಭ ಇಲ್ಲ ನಿನ್ನ ಆತ್ಮವನ್ನು ನೀನು ನಷ್ಟಪಟ್ಟುಕೊಂಡು ಯಾವುದೋ ಮ್ಯೂಸಿಯಮಲ್ಲಿ ಇಟ್ಟರು ಕೂಡ ನಿನ್ನ ದೇಹವನ್ನು ಯಾವ ಲಾಭ ಇಲ್ಲ ನಿನ್ನ ಶರೀರವನ್ನು ಎಲ್ಲಾದರೂ ಇಡಲಿ ಆದರೆ ನಿನ್ನ ಆತ್ಮವನ್ನು ನೀನು ರಕ್ಷಿಸಿಕೋ ನಿನ್ನ ಆತ್ಮವನ್ನು ರಕ್ಷಿಸುವವನು ಯಾರು ಗೊತ್ತಾ ಯೇಸು ಸ್ವಾಮಿ ಮಾತ್ರ ಓನ್ಲಿ ಹೀ ವಿಲ್ ಸೇವ್ ಯುವರ್ ಸೋಲ್ ನಿನ್ನ ಆತ್ಮವನ್ನು ರಕ್ಷಿಸುವವನು ಯೇಸು ಸ್ವಾಮಿ ಮಾತ್ರ
ಈ ದಿನ ನಾನು ಹೇಳ್ತೇನೆ, ನಿನ್ನ ಜೀವಿತವನ್ನು ಯೇಸುವಿಗೆ ಒಪ್ಪಿಸಿಕೊಡು. ಈ ಆಸನ ಸತ್ತೋದ? ಅವನಿಗೆ ಒಳ್ಳೆ ಸಮಾಧಿ ಮಾಡಿದ್ರು, ಸುಗಂಧ ದ್ರವ್ಯಗಳನ್ನು ಹಾಕಿದ್ರು, ಧೂಪಗಳನ್ನು ಅರ್ಪಿಸಿದ್ರು, ಏನು ಲಾಭ? ಏನು ಲಾಭ ಇಲ್ಲ. ಯೇಸು ಸ್ವಾಮಿ ಹೇಳ್ದ, ಒಬ್ಬ ವ್ಯಕ್ತಿ ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ತನ್ನ ಆತ್ಮ ನಷ್ಟ ಪಟ್ಟರೆ ಅವನಿಗೇನಿದೆ ಲಾಭ? ಏನು ಲಾಭ ಇಲ್ಲ ಪ್ರಿಯರೇ. ಇಫ್ ಮ್ಯಾನ್ ಹಿ ಗೇನ್ ಆಲ್ ವರ್ಲ್ಡ್, ಇಫ್ ಹಿ ಲೂಸ್ ಇಸ್ ಸೋಲ್, ವಾಟ್ ಈ ಪ್ರಾಫಿಟ್? ಆತನ ಏನು ಲಾಭವನ್ನು ಗಳಿಸ್ತಾನೆ ಪ್ರಿಯರೇ? ಹಲ್ಲೆಲೂಯಾ. ನಿನ್ನ ಆತ್ಮಕ್ಕೆ ನೀನೇ ಜವಾಬ್ದಾರಿ. You are the responsible for your soul. Your pastor is not responsible. Your parents are not responsible. Your relatives, friends. No, nobody is responsible for your soul. You are the responsible for your soul. ನಿನ್ನ ಆತ್ಮಕ್ಕೆ ಬೇರೆ ಯಾರು ಕೂಡ ಜವಾಬ್ದಾರರಲ್ಲ. ನಿನ್ನ ಆತ್ಮಕ್ಕೆ ನೀನೇ ಜವಾಬ್ದಾರಿ. 24 ಗಂಟೆ ಪಾಸ್ಟರ್ ನಿನ್ನಿಂದ ಇರೋಕ್ಕಾಗೋದಿಲ್ಲ. 24 ಗಂಟೆ ನಮ್ಮ ತಂದೆ ತಾಯಿಗಳು, ನಮ್ಮ ಸ್ನೇಹಿತರು, ಸಂಬಂಧಿಕರು ನಮ್ಮ ಜೊತೆ ಇರಲಿಕ್ಕಾಗೋದಿಲ್ಲ ಪ್ರಿಯರೇ. ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಬೇಕು. ದೇವರು ವಾಕ್ಯ ಹೇಳ್ತದೆ, ನಮ್ಮನ್ನು ನಾವೇ ಪರೀಕ್ಷಿಸಿಕೊಂಡರೆ ನಾವು ನ್ಯಾಯ ತೀರ್ಪಿಗೆ ಒಳಗಾಗುವುದಿಲ್ಲ. ಲೆಟ್ ಅಸ್ ಎಕ್ಸಾಮಿನ್ ಅವರ್ ಸೆಲ್ಫ್ಸ್. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ, ದೇವರ ಕಡೆಗೆ ತಿರುಗಿಕೊಳ್ಳೋಣ ಪ್ರಿಯರೇ. ಇನ್ನೊಂದು ಸಾರಿ ನಾನು ವಾಕ್ಯ ಹೇಳಬೇಕಾದ್ರೆ ನಿಮಗೆ ತನ್ನ ಆಸನ ಮಗನಾದ ಯೆಹೋಷಾಫಾಟನ ಬಗ್ಗೆ ಹೇಳ್ತೇನೆ ಪ್ರಿಯರೇ. ಆ ಯೆಹೋಷಾಫಾಟನು ತನ್ನನ್ನು ತಾನು ದೇವರಿಗೆ ಒಪ್ಪಿಸಿಕೊಟ್ಟನು. ಆತನು ಜಯವನ್ನು ಕಂಡನು ಪ್ರಿಯರೇ. ಹಲ್ಲೆಲೂಯಾ. ಆತನ ತಂದೆ ಆಸನು ದೇವರ ವಾಕ್ಯಕ್ಕೆ ಅವಿಧೇಯತೆ ತೋರಿಸಿದ. ಆದರೆ ತನ್ನ ಮಗನಾದ ಯೆಹೋಷಾಫಾಟನು ದೇವರ ವಾಕ್ಯಕ್ಕೆ ವಿಧೇಯತೆಯನ್ನು ತೋರಿಸಿದ. ಈ ಒಂದು ವಾಕ್ಯ ಭಾಗವನ್ನು ದೇವರ ಚಿತ್ತ ಆದರೆ ಪಾಸ್ಟರ್ ಮಂಜು ಪೀಟರ್ ಅವರು ಇನ್ನೊಂದು ಸಾರಿ ನಮಗೆ ಅವಕಾಶ ಕೊಟ್ಟರೆ ಆಸನ ಮಗನಾದ ಯೆಹೋಷಾಫಾಟನ ಕುರಿತಾಗಿ ನಾವು ಧ್ಯಾನ ಮಾಡಿಕೊಳ್ಳೋಣ ಪ್ರಿಯರೇ. ನಾನು ನಂಬ್ತೇನೆ ಈ ವಾಕ್ಯದ ಮೂಲಕ ದೇವರು ನಿಮ್ಮ ಸಂಗಡ ಮಾತಾಡಿದ್ದಾನೆ ಪ್ರಿಯರೇ. ನಾನು ಕೊನೆಯದಾಗಿ ಹೇಳ್ತೇನೆ, ದೇವರ ಮೇಲೆ ಆಧಾರಪಟ್ಟು ಜೀವಿಸೋದನ್ನು ನೀವು ಬಿಡಬೇಡ್ರಿ. ಡೋಂಟ್ ಲೂಸ್ ಯುವರ್ ಡಿಪೆಂಡೆನ್ಸಿ ಆನ್ ಗಾಡ್. ಇಫ್ ಯು ಲೂಸ್ ಯುವರ್ ಡಿಪೆಂಡೆನ್ಸಿ, ಯು ವಿಲ್ ಲೂಸ್ ಯುವರ್ ಲೈಫ್. ಯು ವಿಲ್ ಎಂಡ್ ಅಪ್ ವಿತ್ ಇನ್ ಹೆಲ್. ನೀನು ಒಂದು ವೇಳೆ ದೇವರನ್ನು ಬಿಡುವುದಾದರೆ ನೀನು ನರಕದಲ್ಲಿ ಕೊನೆಗೊಳ್ತಿ. ಇದನ್ನು ದೇವರುಗಳನ್ನ ದೇವರೇ ನಾನು ನಿನ್ನ ಮೇಲೆ ಆಧಾರ ಪಡ್ತೀನಿ. ಯೇಸುಸ್ವಾಮಿ ಏನು ಹೇಳ್ದ? ನಾನೇ ನಿಜವಾದ ದ್ರಾಕ್ಷ ಬಳ್ಳಿ. ಒಂದು ವೇಳೆ ಕೊಂಬೆ ಅದು ನನ್ನಲ್ಲಿದ್ದರೆ ಅದು ಹೆಚ್ಚಿನದಾಗಿ ಫಲ ಕೊಡ್ತದೆ. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿ. ನಾವು ಯೇಸುಸ್ವಾಮಿನ ಬಿಟ್ಟು ಏನು ಕೂಡ ಮಾಡಲಾರು. ಇದ್ದಂಥ ಸ್ಥಳದ ನಮ್ಮೆಲ್ಲ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ ಪ್ರಿಯರೇ. ದೇವರೇ, ನಿನ್ನ ವಾಕ್ಯದ ಮೂಲಕ ನೀ ನಮ್ಮ ಸಂಗಡ ಮಾತಾಡೋದಕ್ಕಾಗಿ ನಿನಗೆ ಸ್ತೋತ್ರ. ಅರಸನಾದ ಆಸನ ಮೂಲಕ ದೇವರೇ ಈ ದಿನ ನೀ ನಮ್ಮ ಸಂಗಡ ಮಾತಾಡೋದಕ್ಕಾಗಿ ನಿನಗೆ ಸ್ತೋತ್ರ. ಆಸನಲ್ಲಿದ್ದಂಥ ಆ ಕಠಿಣ ಹೃದಯ, ಆ ಅವಿದೇತ ಹೃದಯ ನಮಗೆ ಬೇಡ ಸ್ವಾಮಿ. ದೇವರೇ, ನಿನ್ನ ವಾಕ್ಯದ ಮೂಲಕ ನೀನು ನಿನ್ನ ದೇವರ ಸೇವಕರ ಮೂಲಕ ನನ್ನ ಹತ್ರ ಮಾತಾಡಿದಾಗ, ಜನರ ಸಂಗಡ ನನ್ನ ಹತ್ರ ಮಾತಾಡಿದಾಗ, ದೇವರೇ ನಮ್ಮ ಸ್ನೇಹಿತರ ಸಂಗಡ ಅವರ ಜೊತೆ ಅವರ ಮೂಲಕವಾಗಿ ನನ್ನ ಸಂಗಡ ನೀನು ಮಾತಾಡಿದಾಗ ದೇವರೇ, ನನ್ನನ್ನು ನಾನು ತಿದ್ದಿಕೊಳ್ಳುವ ಮನಸ್ಸನ್ನು ಕೊಡು. ನನ್ನನ್ನು ನಾನು ಕರ್ತನೆ ಸ್ವಾಮಿ ಸರಿಪಡಿಸಿಕೊಳ್ಳುವ ಮನಸ್ಸನ್ನು ಕೊಡಪ್ಪ ದೇವರೇ. ದೇವರೇ, ನನ್ನಲ್ಲಿ ಕರ್ತನೆ ನಿನಗೆ ಯಾವ ವಿಷಯಗಳು ಇಷ್ಟವಿಲ್ಲವೋ ಆ ಎಲ್ಲ ವಿಷಯಗಳನ್ನು ನನ್ನಿಂದ ತೆಗೆದಾಕಪ್ಪ ಸ್ವಾಮಿ. ದೇವರೇ, ಫಲ ಕೊಡದೇ ಇರುವಂಥ ಎಲ್ಲ ಭಾಗಗಳು ನನ್ನಿಂದ ತೆಗೆದಾಕಪ್ಪ. ನನ್ನನ್ನು ಪರಿಶುದ್ಧಗೊಳಿಸು. ಇನ್ನೊಂದು ಸಾರಿ ನನ್ನನ್ನು ಪರಿಶುದ್ಧಗೊಳಿಸು. ದೇವರೇ, ಈ ಲೈವನ್ನು ಯಾರೆಲ್ಲ ವೀಕ್ಷಿಸ್ತಾ ಇದ್ರು ಅವರನ್ನು ಕೂಡ ಪರಿಶುದ್ಧಗೊಳಿಸು. ಅವರು ಕೂಡ ನಿನಗೋಸ್ಕರ ಫಲ ಕೊಡುವರಾಗಿಯಂತೆ ಮಾರ್ಪಡಿಸಪ್ಪ. ನಿನ್ನ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತಾಡೋದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲ ಮಹಿಮೆ ನಾವು ನಿನಗೆ ಕೊಡ್ತೇವೆ, ಎಲ್ಲ ಘನತೆ ನಾವು ನಿನಗೆ ಕೊಡ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ಪರಲೋಕದ ತಂದೆ, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ನಾನು ನಂಬ್ತೇನೆ ದೇವರು ತನ್ನ